ईश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಸುಷುಪ್ತಿಸ್ಥಾನ ಅದರಲ್ಲಿ ಏಕೀಭೂತ ಎಲ್ಲವೂ ಒಂದಾಗಿದೆ। ಪ್ರಜ್ಞಾನಘನ ಕೇವಲ ಚೈತನ್ಯ, ಕೇವಲ ಚೈತನ್ಯ ಅಂದರೆ ಸಂಬಂಧದ ಚೈತನ್ಯ ನಾವು ನೋಡ್ತೀವಿ ಅಷ್ಟೇ ವ್ಯತ್ಯಾಸ। ಒಂದು ಮಾತಿನಲ್ಲಿ ಹೇಳಬೇಕಾದರೆ ನಾವು ಎಚ್ಚರ ಕನಸು ಮಿಕ್ಕ ಅನುಭವಗಳಲ್ಲೆಲ್ಲ ಜ್ಞಾತೃಜ್ಞೇಯ ಸಂಬಂಧ ರೂಪ ಅರಿವು ಇದೆ, ಸಂಬಂಧದಲ್ಲೇ ಅರಿವು ಇದೆ। ಇದು ಸುಷುಪ್ತಿ ಮಾತ್ರ, ಪ್ರಜ್ಞಾನಘನ ತನಗಿಂತ ಎರಡನೆಯದು ಇಲ್ಲ, ಅರಿವು ಮಾತ್ರ ಅಷ್ಟೇ। ಪ್ರಜ್ಞಾನಘನ ಅಂದರೆ ವಿಷಯವಿಲ್ಲದ ಅರಿವು ಮಾತ್ರ। ಪ್ರಜ್ಞಾನಘನ ಏವ ಆನಂದಮಯ, ಆನಂದಮಯ ಅಂದರೆ ಆನಂದ ಸ್ವರೂಪ, ಆನಂದ ಬುಕ್ ಅಂದರೆ ಆನಂದವನ್ನೇ ಅನುಭವಿಸ್ತಾನೆ, ಅಂದರೆ ಆನಂದೇ ಆಗಿರುತ್ತಾನೆ। ಚೇತೋಮುಖ ಪ್ರಾಜ್ಞಸ್ತುತಿ ಯಪ್ಪಾದ, ಚೇತೋಮುಖ ಏಕೆ ಹೇಳಲಿಲ್ಲ? ಚೇತೋಮುಖ ಮುಂದೆ ಹೇಳ್ತಾರೆ, ಹೌದು ಚೇತೋಮುಖ ಹೇಳಲೇ ಇಲ್ಲವೇ? ಬಿಟ್ಟು ಹೋಯ್ತಾ ಇಲ್ಲ ಎಷ್ಟನೇದಪ್ಪ, 37ನಲ್ಲಿ ಹಾಕಲೇ ಇಲ್ಲ। ಆಯ್ತು ಚೇತೋಮುಖ ಸ್ವಾಮೀಜಿ ಬಿಟ್ಟರೆ ನಾನು ಬಿಡೋಣ, ಯಾಕಂದರೆ ಇದು ನಮ್ಮ ಮಂತ್ರವನ್ನೇನು ವ್ಯಾಖ್ಯಾನ ಮಾಡ್ತಾ ಇಲ್ಲ। ಚೇತೋಮುಖ ಅಂದರೆ ಏನಂದರೆ ಚೇತ ಅಂದರೆ ಚೇತಸ್ ಅಂದರೆ ಎಚ್ಚರ, ಅಂದರೆ ಇಂದ್ರಿಯ ಜ್ಞಾನ, ಇಂದ್ರಿಯಗಳಿಂದ ಪ್ರಪಂಚವನ್ನು ತಿಳ್ಕೊಳ್ತೀವಲ್ಲ, ಅದು ಹೇಳಬಹುದಿತ್ತು ಸ್ವಾಮೀಜಿ ಹೇಳಲಿಲ್ಲ, ನಾನು ಮತ್ತೆ ಮಾಂಡುಕ್ಯ ನೋಡಿ ಹೇಳ್ತೀನಿ, ಬಟ್ ಈಗ ಮಾತ್ರ ಸಂಕ್ಷೇಪವಾಗಿ ಈ ಸುಷುಪ್ತಿ ಎಂಬುದು ಎಚ್ಚರಕ್ಕೆ ದ್ವಾರವಾಗುತ್ತದೆ। ಎಚ್ಚರಕ್ಕೆ ದ್ವಾರವಾಗುತ್ತದೆ ಅಂದರೆ ಎಚ್ಚರ ಅರಿವು ಇಲ್ಲಿಂದಲೇ ಬರುತ್ತದೆ ಅಂತ ಅರ್ಥ, ಅಂದರೆ ಈ ಸುಷುಪ್ತಿ ಅರಿವಿನಲ್ಲೇ ಎಚ್ಚರ ಅರಿವು ತೋರ್ಕೊಳ್ತದೆ, ಅಂದರೆ ಎಚ್ಚರದ ಪ್ರಪಂಚ ಅರಿವು, ಕನಸಿನಲ್ಲಿರುವ ಪ್ರಪಂಚದ ಅರಿವು, ಮಾನಸಿಕ ಅರಿವು ಈ ಸುಷುಪ್ತಿಯಲ್ಲೇ ಅಡಕವಾಗಿದೆ, ಇಲ್ಲಿಂದಲೇ ಒಂದು ಭಾಗ, ಹೇಗೆ ಮಹಾಕಾಶದಿಂದಲೇ ಒಂದು ಘಟಾಕಾಶ ಆಗುತ್ತದೆ। ಆ ಚೇತೋಮುಖ ಎಂಬ ಒಂದು ಪದವನ್ನೇ ಅನಿಸುತ್ತದೆ ಈ ಮುಂದಿನ ಮಂತ್ರದಲ್ಲಿ ಏಷ ಸರ್ವೇಶ್ವರ ಎನ್ನುವುದು ವಿಸ್ತಾರ ಮಾಡ್ತಾ ಇದೆ। ಐ ಥಿಂಕ್ ಅದೇ ಸರಿಯಾಗಿದೆ, ಚೇತೋಮುಖ ಎಂದು ಆ ಒಂದು ಮಾತು ಇಟ್ಕೊಂಡು ಮುಂದಿನ ಮಂತ್ರದಲ್ಲಿ ಇನ್ನೂ ವಿವರವಾಗಿ ಹೇಳ್ತದೆ, ಅದು ಮುಂದಿನ ಪ್ರಶ್ನೆ ಇದೆ ಅದು ಕೇಳೋಣ। ಅದಕ್ಕೆ ಮುಂಚೆ ಈ ಪ್ರಾಜ್ಞ ಒಂದು ನೋಡೋಣ ಮೊದಲು। ಪ್ರಾಜ್ಞ ಅಂದರೆ ಚೈತನ್ಯ ಮಾತ್ರ। ಕೆಲವರು ವ್ಯಾಖ್ಯಾನಕಾರರು ಸುಷುಪ್ತಿಯನ್ನು ಪ್ರಾಜ್ಞ ಎಂದು ಏಕೆ ಹೇಳುವುದು ಅಂದರೆ ಪೂರ್ತಿ ಅಜ್ಞಾನ ಇದೆ ಎಂದು ಹೇಳಿಬಿಟ್ಟರು। ಪೂರ್ತಿ ಅಂದರೆ ಎಲ್ಲ ಅಜ್ಞಾನ ಮೇಲೆ ಕೆಳಗಕ್ಕೆ ಎಲ್ಲವೂ ಒಳಗಡೆ ಹೊರಗಡೆ ಎಲ್ಲವೂ ಕತ್ತಲೆ ಕತ್ತಲೆ ಅಜ್ಞಾನ, ಪೂರ್ತಿ ಅಜ್ಞಾನ ಇರುವುದರಿಂದ ಅವರೇನು ಹೇಳಿದ್ದಾರೆ ಅದು ಪ್ರಾಜ್ಞ ಎಂದರು। ಸುಷುಪ್ತಿಯನ್ನು ಪೂರ್ತಿ ಅಜ್ಞಾನ ಎಂದು ಶಾಸ್ತ್ರ ಎಲ್ಲಿಯೂ ಹೇಳಲಿಲ್ಲ, ಅದು ಹೇಗೆ ಬಂತು ಅದು ನಮಗೆ ವಿಚಿತ್ರ। ಲೌಕಿಕರ ದೃಷ್ಟಿ, ಲೌಕಿಕರೆಂದರೆ ಎಚ್ಚರ ದೃಷ್ಟಿ, ಎಚ್ಚರ ದೃಷ್ಟಿಗೆ ಸುಷುಪ್ತಿ ಏನನಿಸುತ್ತದೆ, ಪೂರ್ತಿ ಕತ್ತಲೆ ಅನಿಸುತ್ತದೆ, ಏನು ಗೊತ್ತಿಲ್ಲ ಅಜ್ಞಾನ ಏನು, ಏನು ಗೊತ್ತಿಲ್ಲ ಅಂದರೆ ಅರ್ಥವೇನು? ಎಚ್ಚರದಲ್ಲಿ ಪ್ರಪಂಚವನ್ನು ನಾವು ಹೇಗೆ ನೋಡ್ತಾ ಇದ್ದೀವೋ, ನಾನು ಇಂಥವನಿದ್ದೇನೆ, ಈ ತರಹ ಪ್ರಪಂಚವನ್ನು ನೋಡ್ತಾ ಇದ್ದೇನೆ, ನಾನು ಎಂಬ ಪ್ರಮಾತೃ ಬುದ್ಧಿ, ಇದು ಎಂಬ ಪ್ರಮೇಯ ಬುದ್ಧಿ ಎಚ್ಚರದಲ್ಲಿ ಕನಸಿನಲ್ಲಿದೆ, ಅಂದರೆ ತನ್ನ ಕುರಿತು ನಾನು ಇಂಥವನು ಹೀಗೆ ಎಂದು ಒಂದು ಅರಿವಾಗ್ತದೆ, ಅರಿವಂದರೆ ಒಂದು ವೃತ್ತಿ, ಪ್ರಪಂಚ ಕುರಿತು ಇದು ಹೀಗೆ ಎಂದು ಒಂದು ಅರಿವಾಗ್ತದೆ, ತನಿನಿದ್ದೆಯಲ್ಲಿ ನಾನು ಎಂಬ ಪ್ರತ್ಯಯ ಇಲ್ಲ, ಇದು ಎಂಬ ಪ್ರತ್ಯಯವಿಲ್ಲ, ಯಾವ ಪ್ರತ್ಯಯವಿಲ್ಲದೆ ಇರುವುದರಿಂದ ಅವರೇನು ಹೇಳಿದ್ದರು,
ಎಚ್ಚರದಿಂದ ಹೋಲಿಸ್ಕೊಂಡು ಹೇಳ್ತಾ ಇದ್ದೀರಿ ನೀವು ಅಲ್ಲವೇ. ಎಚ್ಚರದಿಂದ ಹೋಲಿಸ್ಕೊಂಡು ಅಂದರೆ ಏನು, ಎಚ್ಚರದಲ್ಲಿ ಹೇಗೆ ಪ್ರಪಂಚ ನಾನು ಎಂಬುದು ಅನುಭವಕ್ಕೆ ಬರುತ್ತಾ ಇದೆಯೋ ಈ ತರಹ ಅನುಭವ ಸುಷುಪ್ತಿಯಲ್ಲಿ ಇಲ್ಲ ಅಷ್ಟೇ. ಎಚ್ಚರಕ್ಕೆ ಬಂದ ನಂತರ ಎಚ್ಚರದ ಪಕ್ಕಕ್ಕಿಟ್ಕೊಂಡು ಹೋಲಿಸಿದಾಗ ಸುಷುಪ್ತಿಯಲ್ಲಿ ಏನು ಗೊತ್ತಿಲ್ಲ ಎಂದು ಹೇಳ್ತೀವಿ ಹೊರತು ಸುಷುಪ್ತಿಯಲ್ಲಿರುವಾಗ ನನಗೇನು ಗೊತ್ತಿಲ್ಲ ಎಂದು ವೃತ್ತಿ ಇತ್ತ? ಪ್ರಪಂಚವೇನು ಗೊತ್ತಿಲ್ಲ ನಾನು ಗೊತ್ತಿಲ್ಲ ಎಂದು ಅಲ್ಲಿ ವೃತ್ತಿ ಇತ್ತ? ಹೌದು ಇತ್ತು ಎಂದು ಇವರು ಹೇಳ್ತಾರೆ. ಈಗ ಇಲ್ಲಿ ತಪ್ಪಾಗ್ತಾ ಇದೆ. ನಾವು ಮೂವರು ಕುಳಿತಿದ್ದೇವೆ, ಪಾಠ ನಡೆಯುತ್ತಾ ಇದೆ. ಯಾರು ನಾಲ್ಕನೇ ವ್ಯಕ್ತಿ ಇಲ್ಲಿಗೆ ಬಂದಿದ್ದನಾ ಎಂದು ಕೇಳ್ತಾರೆ. ನಾಲ್ಕನೇ ವ್ಯಕ್ತಿ ಇಲ್ಲ. ಯಾರಾದರೂ ಕೇಳಿದ್ರೆ ಹೌದೌದು ಇಲ್ಲ ಎಂದು ಹೇಳ್ತೀವಿ. ಪಾಠ ಮುಗಿದ ನಂತರ ನಾಲ್ಕನೇ ವ್ಯಕ್ತಿ ನಿಮಗೆ ನಿಮ್ಮ ಹತ್ತಿರ ಬಂದನಂದರೆ ನಾಲ್ಕನೇ ವ್ಯಕ್ತಿ ಯಾರು ಇಲ್ಲ ಎಂದು ಹೇಳ್ತೀವಿ. ಅಂದರೆ ಪಾಠ ಕೇಳುವಾಗ ಮಾತ್ರ ನಾಲ್ಕನೆಯವನಿಲ್ಲ ಎಂದು ಯೋಚನೆ ಇತ್ತ? ಆ ಯೋಚನೆ ಇರಲಿಲ್ಲ. ನೀವು ಕೇಳಿದಾಗ ಯೋಚನೆ ಬಂತೆ ಹೊರತು ಕೇಳುವಕ್ಕೆ ಮುಂಚೆ ಯೋಚನೆ ಬಂದಿಲ್ಲ ಅಲ್ಲವೇ. ಇದು ಹೊಳೆ ನರಸಪುರವ? ಹೌದು ಹೊಳೆ ನರಸಪುರ. ಮೈಸೂರು ಅಲ್ಲವಾ ಅಂದರೆ ಅಲ್ಲ. ಇದು ಮೈಸೂರಲ್ಲ ಎಂದು ನಿಮಗೆ ಹೇಗೆ ಗೊತ್ತು ಅಂದರೆ ನೀವು ಹೇಳುವವರೆಗೆ ಯೋಚನೆ ಬರಬೇಕಾ ನಮಗೆ? ಮೈಸೂರನ್ನೇ ಸರ್ವರನ್ನ ಸರ್ ಮೈಸೂರಲ್ಲ ಎನ್ನುವುದು ಯೋಚನೆ ಏಕೆ ಬರಬೇಕು? ಮೈಸೂರಲ್ಲ ಎಂದು ಯೋಚನೆ ಏಕೆ ಬರಬೇಕಪ್ಪ? ನೀವು ಕೇಳಿದ್ದರೆ ಆವಾಗ ಬರ್ತೋ ಎಸ್ ಎಸ್ ಮೈಸೂರಲ್ಲ ಎಂದು. ಮೊದಲೇ ಮೈಸೂರಲ್ಲ 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 ಎಂದು ನಮಗೆ ಯೋಚನೆ ಇರುತ್ತದೆ. ಏಕಿರಬೇಕಪ್ಪ? ಮೈಸೂರು ಅಲ್ಲ ಅಷ್ಟೇ ಅಲ್ಲ, ಇದು ತುಮಕೂರು ಅಲ್ಲ, ಇದು ಬೆಂಗಳೂರು ಅಲ್ಲ, ಇದು ದಿಲ್ಲಿ ಅಲ್ಲ, ಇದು ನ್ಯೂಯಾರ್ಕ್ ಅಲ್ಲ ಎಂದರು. ಇದು ಹೊಳೆ ನಡೆಸ್ಬಾರ ನ್ಯೂಯಾರ್ಕ್ ಅಲ್ಲವ? ಹಾಂ ನ್ಯೂಯಾರ್ಕ್ ಅಲ್ಲ. ನ್ಯೂಯಾರ್ಕ್ ಅಲ್ಲ ಎಂದು ನಿಮಗೆ ಮೊದಲ ಯೋಚನೆ ಇತ್ತ? ಇದು ನ್ಯೂಯಾರ್ಕ್ ಅಲ್ಲ, ಇದೇನು, ಇದು ವಾಷಿಂಗ್ಟನ್ ಅಲ್ಲ, ಇದು ದಿಲ್ಲಿ ಅಲ್ಲ, ಇದು ಲಕ್ನೋ ಅಲ್ಲ ಎಂದು ಯೋಚನೆ, ಇದು ಕಲ್ಕತ್ತಾ ಅಲ್ಲ ಎಂದು ಯೋಚನೆ ಇತ್ತ? ಇದೆಲ್ಲ ಯೋಚನೆ ನೀವು ಹೇಳಿದಾಗ ಈಗ ಬರ್ತಾ ಇದೆ, ಅಷ್ಟವರೆಗೂ ನಮ್ಗೆ ಇಲ್ಲವೇ ಇಲ್ಲ. ಅದರಿಂದ ಸುಷುಪ್ತಿಯಲ್ಲಿ ನಾನು ಇಲ್ಲ ಪ್ರಪಂಚವಿಲ್ಲ ನಾನು ಇಲ್ಲ ಪ್ರಪಂಚವಿಲ್ಲ ಎಂದು ಯೋಚನೆ ಇತ್ತ? ಇತ್ತು ಎಂದು ಅವರು ಹೇಳ್ತಾರೆ. ಏನಪ್ಪ ಯಾವುದೇ ಇತ್ತು ಯಾವುದೇ ಇಲ್ಲ ಎಂದು ಹೇಳುವುದಕ್ಕೆ ಪ್ರತ್ಯಯವೇ ಇಲ್ಲ. ಎಚ್ಚರದಲ್ಲಿ ಯಾವ ಪ್ರಪಂಚ ತೋರುತ್ತಾ ಇದೆಯೋ ಈ ತರಹ ಈಗ ಈ ಪ್ರಪಂಚ ಕಂಡು ಬರುವುದು, ನಾನೆಂಬ ಒಬ್ಬ ವ್ಯಕ್ತಿ ಇರುವುದು, ಇದೆಲ್ಲ ಇರಲಿಲ್ಲ. ಇದು ಇಟ್ಕೊಂಡು ಇಲ್ಲ ಎಂದು ಹೇಳ್ತೀವಿ ಹೊರತು ಇದಿಟ್ಕೊಂಡಂದರೆ ಇದು ಕಂಡು ಬರುವಾಗ, ಇದು ಕಂಡು ಬರುವಾಗ ಇಲ್ಲ ಹೇಳ್ತೀವಿ ಹೊರತು ಎಚ್ಚರವೇ ಇಲ್ಲ. ಇಲ್ಲ ಅಂದರೆ ಯಾವ ಎಚ್ಚರ ಇಲ್ಲ ಹೇಳಿ? ನೀವು ಇಲ್ಲ ಹೇಳಿದ್ರಲ್ಲ ಅದೇನು ಅಂದರೆ ಅದ ಎಚ್ಚರವಿಲ್ಲ. ಯಾವುದಿಲ್ಲ ಎಚ್ಚರ ಇಲ್ಲ ಅಂದರೆ ಏನು? ಎಚ್ಚರವಿಲ್ಲ ಅಂದರೆ ಏನು? ಎಚ್ಚರವೇ ಇಲ್ಲ. ಇಲ್ಲ ಎಂದು ಏನು ಹೇಳ್ತೀವಪ್ಪ? ಯಾವುದೂ ಇಲ್ಲ. ಯಾವುದೂ ಇಲ್ಲದಿರುವಾಗ ಯಾವುದೂ ಇಲ್ಲ ಎಂದು ಬುದ್ಧಿ ಬರ್ತದೆ. ಯಾವುದೋ ಒಂದು ಇದ್ದರೆ ಅದು ಇಲ್ಲ ಎಂದು ಹೇಳ್ತೀನಿ. ಏನು ಇಲ್ಲ, ಇಲ್ಲ ಎಂದು ಹೇಗೆ ಬರ್ತದಪ್ಪ? ಅದಕ್ಕಾಗಿ ಸುಷುಪ್ತಿಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ನಾನು ಗೊತ್ತಾಗ್ತಾ ಇಲ್ಲ, ಪ್ರಪಂಚ ಗೊತ್ತಾಗ್ತಾ ಇಲ್ಲ, ಈ ಯೋಚನೆ ಇರಲ್ಲ, ಈ ವೃತ್ತೇ ಇಲ್ಲ. ಇದು ಮಾಂಡುಕ್ಯ ಹೇಳುವುದು, ಭಾಷ್ಯಕಾರರು ಹೇಳುವುದು, ಸುರೇಶ್ವರರು ಹೇಳುವುದು, ಸಚ್ಚಿದಾನಂದ ಸ್ವಾಮೀಜಿ ಹೇಳುವುದು. ಆದರೆ ಇವರು ಬಿಟ್ಟಿರುವ ಮಿಕ್ಕ ವ್ಯಾಖ್ಯಾನಕಾರರು ಮಾತ್ರ ಸುಷುಪ್ತಿಯಲ್ಲಿ ನನಗೇನು ಗೊತ್ತಿಲ್ಲ ಎಂಬುದು ಯೋಚನೆ ಇತ್ತಂತೆ ಎಲ್ಲರಿಗೆ. ಈಗ ನನಗೇನು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಅದರಲ್ಲಿ ಎರಡು ವೃತ್ತಿಗಳಿವೆ ಅಂತೆ. ನನಗೇನು ಗೊತ್ತಿಲ್ಲ, ಒಂದು ನಾನು ಸುಖವಾಗಿದ್ದೇನೆ ಎಂದು. ಎರಡು ವೃತ್ತಿಗಳು ಸುಷುಪ್ತಿಯಲ್ಲಿವೆ ಅಂತೆ. ವೃತ್ತಿ ಅಂದರೆ ಗೊತ್ತಾ? ಮನಸ್ಸಿನ ಥಾಟ್. ಸುಷುಪ್ತಿ ಅಂದರೆ ಮನಸ್ಸು ಬಿಟ್ಟು ಎಲ್ಲ ವೃತ್ತಿಗಳು ಬಿಟ್ಟಿರುವುದು. ಅಲ್ಲಿ ಎರಡು ವೃತ್ತಿಗಳಿವೆ ಎಂದು ಹೇಳ್ತಾರೆ. ನಾನು ಸುಖವಾಗಿದ್ದೇನೆ, ನನಗೇನು ಗೊತ್ತಿಲ್ಲ. ಸುಖಮಹಮಪ್ಸ್ವ ಅಸ್ವಾಪ್ಸಂ ನ ಕಿಂಚಿದ ವೇದೇಶಂ. ನಾನು ಎಲ್ಲ ಸುಖವಾಗಿ ಮಲ್ಕೊಂಡೆ ಅಂದರೆ ನನಗೇನು ಗೊತ್ತಿಲ್ಲ, ಸುಖವಾಗಿದ್ದೇನೆ. ಈ ಎರಡು ವೃತ್ತಿಗಳಿವೆ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿ ಏನಿಲ್ಲಪ್ಪ ಅನುಭವ ಅಂದರೆ ಇವರೇನು ಹೇಳ್ತಾರೆ ಗೊತ್ತಾ? ಎಚ್ಚರಕ್ಕೆ ಬಂದ ನಂತರ ನಿಮಗೆ ಸುಷುಪ್ತಿ ಕುರಿತು ನೆನಪಾಗ್ತಾ ಇದೆ ಅಲ್ಲವ? ಹೌದು. ಆ ನೆನಪಂದರೆ ಏನು ಮೊದಲು ಹೇಳು. ಯಾವುದೇ ನೆನಪಾಗಲಿ ಹಿಂದೆ ಅನುಭವಿಸಿದ್ದನ್ನೇ ನೆನಪಿಸ್ಕೊಳ್ತೀವಿ ಹೊರತು ಅನುಭವಿಸದೇ ಇರುವುದು ನೆನಪಕ್ಕಾಗ್ತದೆ? ನೀವು ನೋಡದೇ ಇದ್ದು ನೆನಪಿಸ್ಕೊಳ್ಳಬಹುದಾ? ನೀವು ಹೋಗಿ ನರ್ಮದಾ ನೋಡಿ ಬಂದಿದ್ದೆ. ನೀವು ನರ್ಮದಾ ನೆನಪಿಸ್ಕೊ ಅಂದರೆ ನಿಮಗೆಲ್ಲ ಈಗ ಇಲ್ಲಿ ಆ ಊರು ಈ ನರ್ಮದಾ ನದಿ ಅದರಲ್ಲಿರುವ ಕೆಲವು ಬೆಟ್ಟೆಗಳು ಮನುಷ್ಯರೆಲ್ಲ ನೆನಪಾಗ್ತದೆ. ನಾನು ನರ್ಮದಾ ನೋಡದೇ ಇದ್ದರೆ ನನಗೆ ನರ್ಮದಾ ನೆನಪಿಸ್ಕೊ ಅಂದರೆ ಏನಾಗುತ್ತದೆ? ನರ್ಮದಾ ಅಂದರೆ ಏನು ನದಿಯಾ? ನನಗೆ ಗಂಗಾ ನೆನಪಾಗ್ತದೆ. ನರ್ಮದಾ ನೆನಪೇ ಆಗಲ್ಲ.
ಏಕೆ ಇದನ್ನು ನೋಡಲೇ ಇಲ್ಲ. ನೋಡಿದ್ದರೆ ಅದು ನೆನಪಕ್ಕೆ ಬರುತ್ತದೆ, ನೋಡದೇ ಇರುವವನಿಗೆ ಹೇಗೆ ನೆನಪಾಗ್ತದೆ? ಹಾಗೆ ಒಂದು ಸಾಮಾನ್ಯ ನಿಯಮ ಎಲ್ಲರಲ್ಲೇನಿದೆ, ಯಾರು ಸ್ವಯಂ ಅನುಭವಿಸಿದ್ದರೋ ಹಿಂದೆ ಅದೇ ಅನಂತರ ಕಾಲದಲ್ಲಿ ನೆನಪಕ್ಕೆ ಬರುತ್ತದೆ. ಅನುಭವಿಸದೆ ಇರುವುದು ನೆನಪಕ್ಕೆ ಬರಲ್ಲ, ಆಯಿತು ನಿಯಮ. ನೆನಪು ಬಂದಿದೆ ಅಂದರೆ ಅನುಭವಿಸಿದ್ದಾನೆ ಎಂದು ತೀರ್ಮಾನ ಆಗಬೇಕು. ನೋಡಿ, ನಾವು ನೆನಪಕ್ಕೆ ಬಂದರೆ ಕೆಲವರು ಇವರ ತರ್ಕ ಹೇಗಿದೆ ಅಂದರೆ ಹೇಳಲ್ಲ, ಕನಸಿನಲ್ಲಿ ಏನೇನು ಬರುತ್ತದೆ ಅಂದರೆ ನಾವು ಎಚ್ಚರದಲ್ಲಿ ಅನುಭವಿಸಿದ್ದೇ ಕನಸಿಗೆ ಬಂದು ಬಿಡುತ್ತದೆ ಹೇಳ್ತಾರೆ. ಅಲ್ಲವೇ, ಅಲ್ಲಿ ಏನು ಕಳ್ಳತನ ಮಾಡಿದ್ದನಂತೆ, ಯಾರೋ ಹತ್ಯೆ ಮಾಡಿದನಂತೆ ಕನಸಾಗುತ್ತದೆ. ತುಂಬ ಚಿನ್ನ ಬಂದಂತೆ ನಿಮಗೆ ಇವರಿಗೆ ಕನಸಾಗುತ್ತದೆ ಅಂದರೆ ಎಚ್ಚರದಲ್ಲಿ ಚಿನ್ನ ಬಂತ, ಅದಕ್ಕೋಸ್ಕರನೇ ಅಲ್ಲಿ ಕನಸಾಗ್ತಾ ಇದೆ. ಅಲ್ಲವೇ, ಯಾರನ್ನು ಎಚ್ಚರದಲ್ಲಿ ಸಾಯಿಸಿದ್ದನ ಅದಕ್ಕೋಸ್ಕರನೇ ಕನಸಿನಲ್ಲಿ ಅದು ಸಾಯಿಸಿದ್ದ ಕನಸಾಗೋದು. ಅಂದರೆ ಕನಸಿನಲ್ಲಿ ನಮಗೆ ಇಂಥ ಕನಸು ಬೀಳುವುದರಿಂದ, ನಾನು ಕಾಶಿ ನೋಡಿದೆ ಎಂದು ಕನಸು ಬಂತು ಅದರಿಂದ ನಾನು ಎಚ್ಚರದಲ್ಲಿ ನೋಡಿರಬೇಕು. ಯಾಕಂದರೆ ಎಚ್ಚರದಲ್ಲಿ ನೋಡದಿದ್ದರೆ ಕನಸಿನಲ್ಲಿ ಹೇಗಾಗ್ತದೆ? ಈ ತರ್ಕದಿಂದ ಏನರ್ಥ? ಈ ತರ್ಕ ಚೆನ್ನಾಗಿದೆ. ತರ್ಕ ಏನು? ಎಚ್ಚರದಲ್ಲಿ ನೋಡಿದ್ದನ್ನೇ ನಾವು ಕನಸಿನಲ್ಲಿ ಕಲ್ಪಿಸಿಕೊಂಡು ನೋಡ್ತೀವಿ. ಹಾಗಾದರೆ ಒಂದು ಕನಸು ಬಿದ್ದರೆ ಅದು ಎಚ್ಚರದಲ್ಲಿ ಅಂಥದ್ದು ಆಗಿರಬೇಕು. ಅದಕ್ಕಾಗಿ ಕಾಶಿ ನೋಡಿದ್ದಾನೆ ಎಂದು ಕನಸು ಬಿದ್ದರೆ, ನರ್ಮದಾ ನೋಡಿದ್ದಾನೆ ಎಂದು ಕನಸು ಬಿದ್ದರೆ ಏನೆಂದು ಅವರು ನಿಜವಾಗಿ ಎಚ್ಚರದಲ್ಲಿ ನರ್ಮದವನ್ನು ನೋಡಿದ್ದಾನೆ ಎಂದು ಹೇಳಬೇಕು. ಇವನು ಹೇಳ್ತಾನೆ, ಏನಪ್ಪ ಎಚ್ಚರಕ್ಕೆ ಬಂದಾಗ ನಾನು ನರ್ಮದಾ ನೋಡಿದೆಯಲ್ಲ ಅಂದರೆ, ಅಲ್ಲ ಅಲ್ಲ ನಾನು ನೋಡಲಿಲ್ಲ ಎಂದು. ಮರ ಕನಸಿನಲ್ಲಿ ಹೇಗೆ ಬಂತು? ಹೌದು, ಕನಸಿನಲ್ಲಿ ಬಂದಿದೆ. ಅದೇ ಹೇಳ್ತಾ ಇದ್ದೀನಿ, ಕನಸಿನಲ್ಲಿ ನರ್ಮದಾ ನೋಡಿದೆ ಅಂದರೆ ಎಚ್ಚರದಲ್ಲಿ ನೋಡಿದೆಂದೇ ಅರ್ಥ. ಯಾಕಂದರೆ ನೋಡದಿದ್ದರೆ ಕನಸು ಬರಲ್ಲ. ಈ ತರ್ಕ ಚೆನ್ನಾಗಿದೆ. ಹಾಗೆ ಅವರೇನು ಹೇಳ್ತಾರೆ, ತನಿ ನಿದ್ದೆಯಲ್ಲಿ ಅನುಭವ ಆಗಿರಬೇಕು. ನಮಗೆ ಅನುಭವ ಏನಿಲ್ಲಪ್ಪ, ನನಗೆ ಏನು ಗೊತ್ತಿಲ್ಲ, ಪ್ರಪಂಚವಿಲ್ಲ, ಅದು ಇಲ್ಲ, ಅದು ಏನು ಅನುಭವವಿಲ್ಲ. ಎಚ್ಚರದಲ್ಲಿ ನೆನಪಾಗುವುದರಿಂದ ಸುಷುಪ್ತಿಯಲ್ಲಿ ಆಗಿರಬೇಕು. ನಮ್ಮ ಅನುಭವದಲ್ಲಿ ಇಲ್ಲ ಅಂದರೆ ಸೂಕ್ಷ್ಮವಾಗಿರುತ್ತೆ. ನನಗೆ ಗೊತ್ತಿಲ್ಲ ಅಂದರೆ ಹೌದು, ನಿನಗೆ ಗೊತ್ತಿಲ್ಲದೆ ನಿನ್ನ ಅನುಭವದಲ್ಲಿ ಇರುತ್ತದೆ. ಏನಪ್ಪ ನಿನಗೆ ಹಸಿವಾಯಿತಾ ಅಂದರೆ ಹೌದು ಹಸಿವಾಯಿತು. ಹಸಿವಾದರೆ ನನಗೆ ಗೊತ್ತಿರಬೇಕೆ, ನೋವಾದರೆ ನನಗೆ ಗೊತ್ತಿರಬೇಕೆ, ನಿನಗೆ ಗೊತ್ತಿಲ್ಲದೆ ನಿನಗೆ ನೋವಿದೆ. ನಿಮಗೆ ಹಸಿವು ಗೊತ್ತಿಲ್ಲದೆ ನಿಮಗೆ ಹಸಿವಾಯಿತು. ಹಸಿವಾದರೆ ನನಗೆ ಗೊತ್ತಾಗಬೇಕೆ? ಅಲ್ಲ, ನಿಮಗೆ ಗೊತ್ತಿಲ್ಲದಿದ್ದರೂ ನಿಮಗೆ ಸೂಕ್ಷ್ಮವಾಗಿ ಹಸಿವಾಗ್ತಾ ಇದೆ. ಓ, ಹಾಗಿರುತ್ತದ ಹಸಿವು? ನಿಮಗೆ ಗೊತ್ತಿಲ್ಲದೆ ಸೂಕ್ಷ್ಮವಾಗಿ ಹಸಿವಾಗ್ತದೆ. ಅದು ಹೇಳ್ತಾರೆ, ಸುಷುಪ್ತಿಯಲ್ಲಿ ಏನು ಪ್ರತ್ಯಯವೇ ಇಲ್ಲ ಅಂದರೆ ಸೂಕ್ಷ್ಮವಾಗಿದೆ, ಸೂಕ್ಷ್ಮವಾಗಿದೆ, ನಿಮಗೆ ಗೊತ್ತಿಲ್ಲ. ಮತ್ತೆ ಇದೆ ಎಂದು ಹೇಗೆ ಪ್ರೂಫ್? ಸಿ, ನಮ್ಮ ಅನುಭವವನ್ನು ನಮ್ಮ ನೇರಾಗಿ ಅನುಭವವೇ ಹೇಳ್ತದ, ಅನುಭವವನ್ನು ಅದರ ನೆನಪಿನಿಂದ ಅನುಭವವನ್ನು ತೀರ್ಮಾನ ಮಾಡ್ತೀರ? ನಾನಿಲ್ಲಿ ಕುಳಿತುಕೊಂಡು ಪ್ರವಚನ ಮಾಡ್ತಾ ಇದ್ದೀನಿ, ನಾನಿಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇದ್ದೀನಿ, ಇದಕ್ಕೆ ಪ್ರೂಫ್ ಏನು, ಪ್ರಮಾಣವೇನು? ಪ್ರಮಾಣವೇನು ಹೇಳಿ. ಏನಂದರೆ, ನಾನು ನನ್ನ ಅನುಭವವೇ ಮಾತಾಡ್ತಾ ಇದ್ದೀನಿ ಎಂದು ಅನುಭವವೇ ಪ್ರಮಾಣವಾ, ಅಥವಾ ನನ್ನ ಎದುರಾಗಿ ಇಬ್ಬರು ಕುಳಿತುಕೊಂಡು ಕೇಳುತ್ತಾ ಇದ್ದಾರೆ ಅದೇ ಪ್ರಮಾಣ ನಾನು ಮಾತಾಡ್ತಾ ಇದ್ದೀನಿ ಎನ್ನುವುದಕ್ಕೆ? ಏಕೆಂದರೆ ಮಾತಾಡುತ್ತಿರಬಹುದು, ನಮಗೇನು ಗೊತ್ತು? ಎದುರಾಗಿ ಇಬ್ಬರು ಕುಳಿತಿದ್ದಾರೆ, ನಾನು ಮಾತಾಡದಿದ್ದರೆ ಕೇಳು, ನಾನು ಮಾತಾಡದಿದ್ದರೆ ಇಬ್ಬರು ಎದುರಾಗಿ ಕುಳಿತಿರುತ್ತಿರಲಿಲ್ಲ. ಅವರು ಕುಳಿತುಕೊಂಡು ಕೇಳುತ್ತಾ ಇದ್ದಾರೆ ಅಂದರೆ ನಾನು ಮಾತಾಡ್ತಾ ಇದ್ದೀನಿ ಎಂದಲ್ಲವೇ? ಮಾತಾಡಿದ್ದರೆ ಅವರು ಕುಳಿತಾರೆ, ಇಲ್ಲದರೆ ಅವರು ಏಕೆ ಕುಳಿತಾರೆ? ಅವರು ಏಕೆ ಕುಳಿತಿರ್ತಾರೆ, ಏಕೆ ಕೇಳ್ತಾರೆ? ಅವರಿಬ್ಬರು ಕೇಳುತ್ತಾ ಇದ್ದಾರೆ, ಅದರಿಂದ ನಾನು ಮಾತಾಡುತ್ತಿರಬೇಕು ಎಂದು ತೀರ್ಮಾನ. ಚೆನ್ನಾಗಿದೆ. ನಾನು ಮಾತಾಡುತ್ತಿದ್ದು ನೇರಾಗಿ ಅನುಭವವೋ ಅಥವಾ ಇನ್ನೊಂದು ಕಾರಣದಿಂದ ಅನುಭವವನ್ನು ತೀರ್ಮಾನ ಮಾಡ್ತೀರ? ಅನುಭವ ಅನುಭವವಾ ಅಥವಾ ಅನುಭವದ ಇನ್ನೊಂದು ಫಲದಿಂದ ತೀರ್ಮಾನ ಮಾಡಬೇಕು? ನಾನು ಏನೂ ಹೇಳಲಿಲ್ಲ, ಅವನು ಹೋಗಿದ್ದೀನಿ. ನಾನು ಹೋಗಿ ಏನು ಹೇಳಿದ್ದೆ, ನಾನು ಇಲ್ಲಿ ಕುಳಿತುಕೊಳ್ಳಬಹುದಾ ಎಂದು ಕೇಳಿದ್ದೆ. ಅವರು ಬೈದ. ಏಕೆ ಬೈದ? ಎಷ್ಟು ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾನೆ, ನನಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಎಂದು ತುಂಬ ಬೈದ. ಇವನು ಕಟ್ಟವನು ಅದು ಇದೆಂದು ಬೈದ.
ಈಗ ಜನರೆಂದು ತಿಳ್ಕೊಳ್ತಾರೆ, ಜನರು ಬಂದಿರ್ತಾರೆ, ಏನು ಮಾಡಿದ್ದೆ ಅವನು, ಇವ ಕಟ್ಟವನು ಇವನ ಎಂದು. ಏಕೆ ಅಂದರೆ ನೋಡು, ಅವರಷ್ಟು ಬೈಯುತ್ತಾ ಇದ್ದಾರೆ ಅವನು ಅಂದರೆ ಇವನೇನೋ ಕಟ್ಟತನ ಮಾಡಿರ್ಬೇಕು. ಅವರಷ್ಟು ಬೈಯುತ್ತಾ ಇದ್ದಾರೆ ಅಂದರೆ ಇವರು ಕಟ್ಟತನ ಮಾಡಿರಬೇಕು, ಇಲ್ಲದಿದ್ದರೆ ಅವರೇಗೆ ಬೈಯುತ್ತಾರೆ. ಅಂದರೆ ಅವರು ಬೈದನ್ನು ನೋಡಿಕೊಂಡು ಇವನು ಕೆಟ್ಟವನು ಎಂದು ಹೇಳಲು ತೀರ್ಮಾನ ಮಾಡಬಹುದಾ? ಅವನು ಬಂದು ಮನೆಗೂ ಕಳ್ಳತನ ಮಾಡಿದ. ಅವರು ಕಳ್ಳತನ ಮಾಡಿದ ಅಂದರೆ ಇವರ ಮನೆಯೆಲ್ಲ ಇದು ಭ್ರಷ್ಟ ಹಣ, ಭ್ರಷ್ಟ ಅಂದರೆ ಲಂಚ ತಗೊಂಡು ಮೋಸ ಮಾಡಿ ಸಂಪಾದಿಸಿರುವ ಹಣ, ಅದಕ್ಕೋಸ್ಕರನೇ ಕಳ್ಳ ಬಿದ್ದ. ಕಳ್ಳ ಬಿದ್ದ ಅಂದರೆ ಇವರ ಹಣವೆಲ್ಲ ನ್ಯಾಯದ ಹಣ ಅಲ್ಲ, ಅನ್ಯಾಯದ ಹಣ, ಹೀಗೆ ಹೇಳ್ಬೋದ? ಅಂದರೆ ಇನ್ನೊಬ್ಬರು ಬೈಯುವುದರಿಂದ ಇವರು ಕೆಟ್ಟನ ಆಗ್ತಾರೆ, ಅವನೇ ದುಷ್ಟತನದಿಂದ ಬೈಯಬಹುದೇ? ಅವನು ದುಷ್ಟತನದಿಂದ, ಅಸಹನಶೀಲದಿಂದ, ಅಕಾರಣವಾಗಿ ಈರ್ಷ್ಯದಿಂದ ಬೈಯಬಹುದು ಅಲ್ಲವೇ? ನಾನು ಒಬ್ಬನನ್ನು ಈ ಹೊಳೆನರಸೀಪುರ ಕಾರ್ಯಾಲಯದಿಂದ ಓಡಿಸಿಬಿಟ್ಟೆ ಎಂದು ನನ್ನ ಮೇಲೆ ಒಂದು ಪ್ರಚಾರ ಇದೆ. ಒಬ್ಬನನ್ನು, ಯಾರೋ ಒಬ್ಬ ದೊಡ್ಡರನ್ನು, ಮಹನೀಯರನ್ನು ಕಾರ್ಯಾಲಯದಿಂದ ನಾನು ಓಡಿಸಿಬಿಟ್ಟೆ ಅಲ್ಲ. ಏಕೆ ಇದಕ್ಕೆ ಪ್ರೂಫ್ ಏನು ಓಡಿಸಿಬಿಟ್ಟೆ ಎನ್ನುವುದಕ್ಕೆ ಅವರು ಹೇಳಿದ್ದರಲ್ಲ, ಅದೇ ಅಲ್ಲ. ಅಂದರೆ ಒಬ್ಬನು ಬೈದ ನೋಡಿಕೊಂಡು ಇವನು ಕೆಟ್ಟವನು ಎಂದು ತೀರ್ಮಾನ ಮಾಡುವ, ಅವನು ಬೈಯುವುದರಿಂದ ಇವನು ಕೆಟ್ಟ ಎಂದು ಹೇಳ್ತೀರಾ, ಅಥವಾ ಇವನು ಮಾಡಿದ ಕೆಟ್ಟವೇನೋ ತೋರಿಸಿ ಅವಾಗ ಇದು ಕೆಟ್ಟ ಎಂದು ತೀರ್ಮಾನ ಆಗ್ತದೆ? ನಾಲ್ಕಾರು ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ನಾನು, ಒಂದಲ್ಲ ಹತ್ತು ಹೇಳಿದೆ ಅನ್ಸುತ್ತೆ. ಅಂದರೆ ಉದ್ದೇಶವೇನೆಂದರೆ ಸುಷುಪ್ತಿ ಅನುಭವ ಎಲ್ಲರ ಅನುಭವ, ನಮ್ಮ ಅನುಭವ, ನಮ್ಮ ಅನುಭವ ನೇರಾಗಿ ನಮ್ಮ ಅನುಭವನೇ ಇರುತ್ತದೋ, ಅನುಭವವನ್ನು ಪಕ್ಕಕ್ಕಿಟ್ಟು ಆ ಅನುಭವದಿಂದ ಆಗಿರುವ ಇನ್ನೊಂದಿರುತ್ತದಲ್ಲ ಫಲ, ಆ ಫಲದಿಂದ ಅನುಭವವನ್ನು ತೀರ್ಮಾನ ಮಾಡ್ತೀರಾ? ಅಲ್ಲಿ ನೀರು ಕಂಡು ಬರ್ತಾ ಇದೆ ಏನು ಈ ಮೆಟ್ಟಿಲ ಮೇಲೆ, ಅದರಿಂದ ಮಳೆ ಆಗಿರಬೇಕು. ಮಳೆನೇ ಆಗಬೇಕಾಗಿಲ್ಲ, ಯಾರೋ ತಂದು ಒಂದೆರಡು ಬಕೆಟ್ ಹಾಕಿರಬಹುದು ಅಲ್ಲ, ನೀರು ಬಿದ್ದದರಿಂದ ಮಳೆನೇ ಆಗಿರಬೇಕು. ಅಂದರೆ ನೀರು ನೋಡಿ ಮಳೆನೇ ಅಂತ ತೀರ್ಮಾನ ಮಾಡೋಕ್ಕಾಗ್ತದ? ಎಲ್ಲ ಕಡೆ ಬಿದ್ದರೆ ಹೇಳ್ಬೋದು, ಬಟ್ ಒಂದು ಕಡೆ ಬಿದ್ದ ಮಾತ್ರದಿಂದ ಹೇಗೆ? ಅಂದರೆ ನೀವು ಹೇಳಿರುವ ಕಾರಣ ಅಲ್ಲಿರುವ ಅನುಭವಕ್ಕೆ ಸಂಬಂಧವಿಲ್ಲ. ನೇರಾಗಿ ಅನುಭವವನ್ನೇ ನೋಡು, ಏನಿಲ್ಲ. ಆದರೆ ಸುಷುಪ್ತಿಯ ಎಚ್ಚರದಲ್ಲಿ ನಿಮಗೆ ಅನಿಸುತ್ತಿರುವ ನೆನಪಿದೆ ನೋಡಿ, ಈ ನೆನಪು ಕುರಿತು ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಅದು ನೆನಪಲ್ಲ, ಅದೊಂದು ಭ್ರಾಂತಿ ಪ್ರತ್ಯಯ. ಭ್ರಾಂತಿ ಪ್ರತ್ಯಯ ಅಂದರೆ ಹೇಗೆ ಅಂದರೆ ನೋಡಿ, ಹಗ್ಗವನ್ನು ನೀವು ಹಾವಾಗಿ ತಿಳ್ಕೊಂಡರೆ ಅದನ್ನು ಏನು ಹೇಳ್ತೀವಿ? ಭ್ರಾಂತಿ ಪ್ರತ್ಯಯ ಅಥವಾ ಅಧ್ಯಾಸ. ಅಧ್ಯಾಸ ಎಂಬುದು ಒಂದು ಪ್ರತ್ಯಯ, ಮನಸ್ಸಿನ ಪ್ರತ್ಯಯ. ಭ್ರಾಂತಿ ಪ್ರತ್ಯಯ ಹೇಳ್ತೀವಲ್ಲ, ಹಾಗೆ ಯಾವುದೇ ತಪ್ಪು ತಿಳುವಳಿಕೆಯಲ್ಲಿ ಇರುವ ವಸ್ತುವಿಗಿಂತ ಇನ್ನೊಂದಾಗಿ ತಿಳ್ಕೊಳ್ತೀವಿ. ಇಲ್ಲಿ ನಾನು ಹಾವು ಎಂದು ತಿಳ್ಕೊಂಡಾಗ ಇನ್ನೊಂದಿರುತ್ತದೆ, ಅದು ನಿಜವಾಗಿ ಹಾವೇನಾ? ಯಾರೊಬ್ಬರು ಕೇಳ್ತಾರೆ, ಗೊತ್ತಿಲ್ಲಪ್ಪ ಹಾವೇ ಐತೆ ಅನಿಸುತ್ತಾ ಇದೆ, ಹಾವಲ್ಲದೆ ಇನ್ನೇನಾ ಅದು ನನಗೆ ಗೊತ್ತಿಲ್ಲ, ಹಾವು ಮಾತ್ರ ಅನಿಸುತ್ತಾ ಇದೆ ಅಲ್ಲವೇ? ಮೊದಲೇನು ಹೇಳಿದ ಹಾವಿದೆ ಎಂದು ತಿಳ್ಕೊಂಡ, ಇನ್ನೊಬ್ಬರು ಕೇಳಿದಾಗ ಏನಪ್ಪ ನಿಜವೇನಾ ಹಾವು ನಿಮ್ಗೆ ಅನಿಸುತ್ತಾ ಇದೆ ಅಂದರೆ, ಏನು ಹಾವು ಅನಿಸುತ್ತಾ ಇದೆ, ಬರೀ ಹಾವುಗಿಂತ ಬೇರೆ ಏನಿದೆಯೋ ಗೊತ್ತಿಲ್ಲ. ಹಾವು ಎಂಬುದು ಒಂದು ಭ್ರಮ ಹೇಗಿರುತ್ತದೋ, ಹಾವುಗಿಂತ ಇನ್ನೇನೋ ಇದೆ ಅನ್ನೋದು ಅದು ಗೊತ್ತಿಲ್ಲ ಎನ್ನುವುದು ಅದು ಇನ್ನೊಂದು ಭ್ರಂತಿ ಅಲ್ಲವೇ? ಅದು ಭ್ರಮೆ. ಏಕೆ ಹಾವು ಗೊತ್ತಿಲ್ಲ, ಹಗ್ಗ ಗೊತ್ತಿಲ್ಲ, ಹಾವಾಗಿ ತಿಳ್ಕೊಂಡ ಎರಡೂ ಪ್ರತ್ಯಯಗಳೇ, ಎರಡೂ ಅಜ್ಞಾನ ಪ್ರತ್ಯಯಗಳೇ ಅಲ್ಲವೇ? ಹಗ್ಗ ಗೊತ್ತಿಲ್ಲ ಎಂಬುದು ಒಂದು ಅಜ್ಞಾನ, ಹಾವಾಗಿ ತಿಳ್ಕೊಂಡೆ ಎಂದು ಇನ್ನೊಂದು ಅಜ್ಞಾನ. ಜ್ಞಾನ ಅಂದರೆ ಅಜ್ಞಾನದ ಪ್ರತ್ಯಯ. ಹಾಗೆ ಸುಷುಪ್ತಿಯಿಂದ ಎಚ್ಚರಕ್ಕೆ ಬಂದಾಗ, ಎಚ್ಚರಕ್ಕೆ ಬರುವುದು ಅಂದರೆ ನೀವು ಇಲ್ಲಿಂದ ಕನಸಿಗೆ ಹೋಗ್ತೀರಿ ಅಂದರೆ, ಕನಸಿಗೆ ಹೋಗುವುದಂದರೆ ಏನು? ಕನಸನ್ನು ಕಂಡುವುದು ಹೇಳ್ತಾರೆ, ಕಾಣುವುದು ಹೇಳ್ತಾರೆ, ಕಾಣುವುದು ಕಂಡುವುದಿಲ್ಲ. ಓಕೆ, ಸೊ ಕನಸನ್ನು ಕಾಣುವುದೇ ಕನಸಿಗೆ ಹೋಗುವುದಾ, ಅಥವಾ ನೀವು ಕಾಣುವಕ್ಕೆ ಮುಂಚೆ ಅಲ್ಲಿದ್ದದ್ದಕ್ಕೆ ಅಲ್ಲಿ ಇದ್ದ ರೂಮ್ಗೆ ನೀವು ಹೋಗಿಬಿಡ್ತೀರ? ಇದ್ದ ಒಂದು ಪ್ರಪಂಚ ಇದೆ ಅಲ್ಲಿಗೆ ಹೋಗಿಬಿಡ್ತೀರ? ನೀನು ಹೋಗುವಕ್ಕೆ ಮುಂಚೆ ಒಂದು ಪ್ರಪಂಚ ಇತ್ತು, ಅದರ ಒಳಗೆ ಹೋಗ್ತೀರ? ನಾನು ಕನಸನ್ನು ಕಾಣುವಕ್ಕೆ ಮುಂಚೆ ಪ್ರಪಂಚ ಇತ್ತ, ಅಥವಾ
ಕನಸನ್ನು ನೋಡ್ಕೊಂಡು ಕಾಣುವುದೇ ಕನಸನ್ನು ಹೋಗೋದು ಹೋಗೋದಾಗುತ್ತದೆ ಅಲ್ಲ, ಎರಡು ಅರ್ಥವಾಗ್ತಾ ಇದೆ. ಕನಸನ್ನು ನೋಡುವುದೇ ಕನಸಕ್ಕೆ ಹೋಗೋದು, ಎರಡೇನಿಲ್ಲ. ಕನಸನ್ನು ನೋಡಿಸ್ ಸ್ಟಾರ್ಟ್ ಮಾಡ್ತಾನೆ, ಕಲ್ಪಿಸುತ್ತಾನೆ. ಕನಸನ್ನು ಕಲ್ಪಿಸುವುದೇ ಕನಸಕ್ಕೆ ಹೋಗುವುದು ಅಷ್ಟೇ ಹೊರತು, ಕನಸು ಮೊದಲಿತ್ತು ನಂತರ ನಾನು ಹೋಗ್ತೀನಿ ಅಂದರೆ, ಮೊದಲು ಕನಸು ಕಲ್ಪಿಸ್ಕೊಳ್ತೀನಿ, ಕಲ್ಪಿಸ್ಕೊಂಡು ಒಂದು ವರ್ಷ ನಂತರ ಅವಾಗ ಒಳಗೆ ಹೋಗ್ತೀನಿ. ನೀವು ಹೋಗೋಕ್ಕೆ ಮುಂಚೆ ಕನಸು ಹೇಗೆ ಕಲ್ಪಿಸಿದ್ದೀಯಪ್ಪ ಅಲ್ಲವೇ? ಕನಸನ್ನು ನೋಡುವುದೇ ಕನಸನ್ನು ಹೋಗುವುದು, ಎಚ್ಚರವೂ ಹಾಗೆ. ಎಚ್ಚರವನ್ನು ಕಲ್ಪಿಸುವುದು, ಎಚ್ಚರಕ್ಕೆ ಹೋಗುವುದು, ಎರಡೂ ಒಂದೇ. ತನಿನಿದ್ದೆಯಿಂದ ನೀವು ಎಚ್ಚರಕ್ಕೆ ಬರುತ್ತಾ ಇದ್ದರೆ, ಜನರು ಎಚ್ಚರಕ್ಕೆ ಬಂದ ನಂತರ ಏನೆಂದು ತಿಳ್ಕೊಳ್ತಾನೆ, ನನಗಿಂತ ಮುಂಚೆ ಈ ಪ್ರಪಂಚ ಇತ್ತು. ಜನರಿಗೇನನ್ನಿಸುತ್ತದೆ, ನಾನು ಬರುವಕ್ಕೆ ಮುಂಚೆ, ಎಚ್ಚರಕ್ಕೆ ಬರುವಕ್ಕೆ ಮುಂಚೆ ಪ್ರಪಂಚ ಇತ್ತು, ನಾನು ಹುಟ್ಟಿ ಅಂದ್ರೇನು, ತನಿನಿದ್ದೆಯಿಂದ ಎಚ್ಚರಗೊಂಡು ಪ್ರಪಂಚ ಒಳಗೆ ಬಂದೆ, ನಾನು ಬರುವಕ್ಕೆ ಮುಂಚೆ ಪ್ರಪಂಚ ಇತ್ತು. ಇದು ತಪ್ಪು ತಿಳುವಳಿಕೆ. ಕನಸು ನೋಡಿ, ಕನಸು ನೀವು ನೋಡುವಕ್ಕೆ ಮುಂಚೆ ಅಲ್ಲಿತ್ತ, ಅಥವಾ ನಿಮ್ಮ ನೋಡುವುದು ಅದು ಅದರಲ್ಲಿರುವುದು, ಎರಡು ಒಂದೇನಾ? ನೀವು ಕನಸು ಕಾಣುವುದು, ಅದರಲ್ಲಿ ಪ್ರವೇಶ ಮಾಡುವುದು, ಎರಡೂ ಒಂದೇ. ಹಿಂದೆ ಮುಂದೆ ಆಗಲ್ಲ. ಎಚ್ಚರವೂ ಹಾಗೆ, ನಾನು ಎಚ್ಚರಕ್ಕೆ ಬರುವುದು, ಎಚ್ಚರ ಪ್ರಪಂಚ ಇರುವುದು, ಎರಡು ಒಟ್ಟೆ. ಮೊದಲು ಎಚ್ಚರ ನೀವು ಬರುವಕ್ಕೆ ಮುಂಚೆ ಎಚ್ಚರ ಪ್ರಪಂಚ ಇತ್ತು ಎನ್ನುವುದಕ್ಕೆ ಪ್ರೂಫೇ? ನಾನು ಎಚ್ಚರ ಪ್ರಪಂಚಕ್ಕೆ ಬರುವಕ್ಕೆ ಮುಂಚೆ ಎಚ್ಚರ ಪ್ರಪಂಚ ಇತ್ತು. ಹೇಗೆ? ಹೇಗಂದರೆ ಬಂದ ನಂತರ ಗೊತ್ತಾಗ್ತಾ ಇದೆ ಇದೆಲ್ಲ ಪ್ರಪಂಚ. ನಾನು ಬಂದ ನಂತರ ಗೊತ್ತಾದರೆ ಅದು ಸುಮ್ಮನೆ ಭ್ರಮ, ಅದು ಭ್ರಮದಲ್ಲಿ ಭಾಗವೇ. ಕನಸಿನಲ್ಲಿರುವಾಗಲೂ ನಾನು ಬರುವಕ್ಕೆ ಮುಂಚೆ ಈ ಪ್ರಪಂಚವಿತ್ತು ಅನಿಸುತ್ತದಲ್ಲ. ನೀವು ಕನಸಿನಲ್ಲಿರುವಾಗ ಈಗಲೇ ಬಂದೆ, ನಾನು ಬಂದಾಗ ನನ್ನ ಜೊತೆಗೆ ಪ್ರಪಂಚ ಬಂತು ಅನಿಸುತ್ತದೆ? ಅನಿಸಲ್ಲ. ನಾನು ಈಗಲೇ ಬಂದೆ, ನನ್ನ ಜೊತೆಗೆ ಈಗಲೇ ಕನಸು ಶುರುವಾಯಿತು, ಹಿಂದೆ ಇರಲಿಲ್ಲ, ಯಾರಿಗೆ ಅನಿಸಲ್ಲ. ಅಲ್ಲಿರುವಾಗ ಪ್ರಪಂಚವೆಲ್ಲ ಇದೆ, ನಾನಿಲ್ಲಿದ್ದೇನೆ. ನಾನು ಹುಟ್ಟುವಕ್ಕೆ ಮುಂಚೆನೆ ನಾನಿಲ್ಲಿ ಮಗುವಾಗಿ ಹುಟ್ಟಿದೆ, ಇಲ್ಲೇ ಬೆಳೆದಿದ್ದೆ. ನಾನು ಹುಟ್ಟುವಕ್ಕೆ ಮುಂಚೆ ನಮ್ಮ ಅಮ್ಮ ಅಪ್ಪ ಇದ್ದರು. ಈ ಪ್ರಪಂಚ, ನಮ್ಮ ಅಜ್ಜ, ಇದೆಲ್ಲ ಅನಾದಿ ಕಾಲದಿಂದ ಯಾವಾಗಲೋ ಇದೇನು 400-500 ವರ್ಷದಿಂದ ಬೆಂಗಳೂರು ನಗರ ತಯಾರಾಯಿತಂತೆ. ಹಾಂ, ಬೆಂದಕಾಳೂರು ಎಂದು ಯಾರೋ ರಾಜರು ಇದನ್ನು ಕಟ್ಟಿಸಿದರಂತೆ. ಯಾವಾಗಲೂ 400 ವರ್ಷ ಹಿಂದೆ, ಅದಕ್ಕಿಂತ ಹಿಂದೆ ಇರಲಿಲ್ಲ. ಇತ್ತೋ ಇಲ್ಲವೋ ಗೊತ್ತಿಲ್ಲ. ಅಂದರೆ ನಾನು ಬರುವ ಹೊತ್ತಿಗೆ ಬೆಂಗಳೂರು ಮೊದಲೇ ಇತ್ತು, ಅಥವಾ ಈಗಲೇ ನನ್ನ ಜೊತೆಗೆ ಬೆಂಗಳೂರು ಕರ್ಕೊಂಡು ತಗೊಂಡು ಬಂದೆ ಅಂತ ಹೇಳ್ತಾರೆ, ಹೇಳಲ್ಲ. ಅಂದರೆ ಕನಸಿನಲ್ಲಿ ಇರುವಾಗ ಏನನ್ನಿಸುತ್ತದೆ, ನನಗಿಂತ ಮುಂಚೆ ಪ್ರಪಂಚ ಇತ್ತು, ಪ್ರಪಂಚ ಒಳಗೆ ನಾನು ಹೊಕ್ಕಿದೆ ಅನಿಸುತ್ತದೆ. ಆದರೆ ನಿಜವಾಗಿ ಕನಸು ಕಾಣುವುದೇ ನಾನು, ನಾನು ಕನಸು, ನಾನು ಕನಸು, ಎರಡು ಒಂದೇ. ನಾನು ಕಾಣುವವನೇ ಕನಸು, ಕನಸಿನ ಪ್ರಪಂಚ. ಕನಸಿನ ಪ್ರಪಂಚ ತೋರುವುದು ನನಗೆ, ನನಗೆ ಅಂದರೆ ಕನಸಿನ ವ್ಯಕ್ತಿಗೆ. ಕನಸಿನ ವ್ಯಕ್ತಿಗೆ ಕನಸಿನ ಪ್ರಪಂಚ ತೋರುತ್ತದೆ. ಕನಸಿನ ಪ್ರಪಂಚ ತೋರುವುದು ಅಂದರೆ ನಾನು ಕನಸು ನೋಡುವವನಾಗಿಬಿಟ್ಟೆ, ಕನಸಿನ ಜ್ಞಾತ. ನಾನು ಕನಸಿನ ವ್ಯಕ್ತಿಯಾಗಿದ್ದರೆ ಕನಸಿನ ಪ್ರಪಂಚ ತೋರ್ತದೆ. ಅಂದರೆ ನಾನು ಕನಸಿನ ಪ್ರಪಂಚ ಒಟ್ಟು, ಯಾವುದು ಹಿಂದೆ ಮುಂದೆ ಇಲ್ಲ. ಹಾಗೆ ಎಚ್ಚರ ಪ್ರಪಂಚವೂ ಹಾಗೆ, ನಾನು ಎಚ್ಚರ ವ್ಯಕ್ತಿ. ನೋಡಿ, ನೀವು ಎಚ್ಚರಗೊಂಡುವಾಗ ಸೂಕ್ಷ್ಮವಾಗಿ ಗಮನಿಸಿ, ಲೌಕಿಕರ ದೃಷ್ಟಿ ಅಲ್ಲ, ಸ್ವಲ್ಪ ವೇದಾಂತ ದೃಷ್ಟಿಯ ಗಮನಿಸಿ. ನಾನು ಎಚ್ಚರಗೊಳ್ಳುವುದೇ ಎಚ್ಚರ ಪ್ರಪಂಚವ, ಅಥವಾ ನಾನು ಎಚ್ಚರಗೊಳ್ಳುವಕ್ಕೆ ಮುಂಚೆ ಎಚ್ಚರ ಪ್ರಪಂಚ, ಎಚ್ಚರ ಪ್ರಪಂಚ ಇದೆ, ಈಗ ನಾನು ಅಲ್ಲಿಗೆ ಹೋಗಬೇಕು ಎಂದು ಯಾರಿಗಾದರೂ ಅನಿಸುತ್ತದೆ? ನೀವು ತನ್ನಿದ್ದೆಯಲ್ಲಿದ್ದೀರಿ, ತುಂಬ ಹೊತ್ತಾಯಿ ತಪ್ಪ ಮಲ್ಕೊಂಡಿದೆ, ಈಗ ನಾನು ಎಚ್ಚರಗೊಳ್ಳಬೇಕು, ಎಚ್ಚರ ಪ್ರಪಂಚ ಮೊದಲು ಮಾಡಿಕೊಂಡು ಆವಾಗ ನಂತರ ಎಚ್ಚರ ಪ್ರಪಂಚಕ್ಕೆ ಹೋಗ್ತಾನೆ. ನೀವು ಎಚ್ಚರಗೊಳ್ಳುವಕ್ಕೆ ಮುಂಚೆ ಎಚ್ಚರ ಪ್ರಪಂಚ ಎಂದು ಯೋಚನೆ ಇದೆಯಾ? ನಿಮಗೆ ಎಚ್ಚರ ಪ್ರಪಂಚ ಎಂಬ ಪರ್ಸೆಪ್ಷನ್, ಯೋಚನೆ ಯಾವಾಗ ಬರ್ತದೆ? ನಾನು ಎಂಬ ಬುದ್ಧಿ ಇಟ್ಟರೆ ಎಚ್ಚರ ಪ್ರಪಂಚ ಬರುತ್ತದೆ. ಈ ನಾನು ಯಾವುದು? ಎಚ್ಚರದ ನಾನೇ. ಈ ನಾನೆಂಬ ಬುದ್ಧಿ ಎಚ್ಚರದ ನಾನು. ನಾನೆಂಬ ಬುದ್ಧಿ ಎಚ್ಚರ ನಾನು, ಎಚ್ಚರ ಪ್ರಪಂಚ, ಎರಡು ಒಟ್ಟಿಗೆ ಬರುತ್ತದೆ. ನಾನು ಎಂಬ ಎದ್ದಾಗ ಪ್ರಪಂಚ ಇಡುತ್ತದೆ. ನಾನೆಂಬ ಬುದ್ಧಿ ಬಂದು ಪ್ರಪಂಚ, ನಾನು ಬಿಟ್ಟರೆ ಪ್ರಪಂಚ ಹೋಗ್ತದೆ. ಅಲ್ಲ, ನೀವು ಕನಸಿನಿಂದ ಎದ್ದಾಗ ಆ ಕನಸಿನ ವ್ಯಕ್ತಿ, ಕನಸಿನ ಪ್ರಪಂಚ. ಮೊದಲು ನಾನು ಎದ್ದು ಬಿಡ್ತೀನಿ, ಪ್ರಪಂಚ ಅಲ್ಲೇ ಬಿಟ್ಟು ಬಿಡ್ತೀನಿ ಅಲ್ಲ. ಅಂದರೆ ಕನಸಿನ ಪ್ರಪಂಚ, ಕನಸಿನ ವ್ಯಕ್ತಿ ಬಂದರೆ ಜೊತೆಗೆ ಬರುತ್ತಾರೆ, ಬಿಟ್ಟರೆ ಜೊತೆಗೆ ಬಿಡುತ್ತಾರೆ ಅಲ್ಲವೇ? ಆ ಅಲ್ಲಿ ಇರುವಾಗ ಮಾತ್ರ ಏನನ್ನಿಸುತ್ತದೆ, ನನಗಿಂತ ಮುಂಚೆ ಪ್ರಪಂಚ ಇತ್ತು ಅಲ್ಲಿ ಅನಿಸುತ್ತದೆ, ಅದು ಬೇರೆ. ಅಲ್ಲಿ ಇರುವಾಗ ಮಾತ್ರ ಮೊದಲೇ ಪ್ರಪಂಚ ಇತ್ತು, ನಾನು ನಂತರ ಬಂದೆ.
ನೀವು ಅವಸ್ಥೆಯನ್ನು ಸಾಕ್ಷಿ ದೃಷ್ಟಿಯ ನೋಡಿ, ಒಟ್ಟು ಕನಸಿನ ಅವಸ್ಥೆಯನ್ನು ಸಾಕ್ಷಿ ದೃಷ್ಟಿಯ ನೋಡಿದ್ದರೆ ಕನಸಿನವನ್ನು ಕನಸನ್ನು ನೋಡುವವನು ಕನಸಿನ ಪ್ರಪಂಚ ಎರಡು ಒಟ್ಟಿಗೆ ಇರುತ್ತವೆ. ಏಕೆಂದರೆ ನಾನು ಇಲ್ಲದಿದ್ದರೆ ಕನಸಿನ ಪ್ರಪಂಚ ಯಾರಿಗೆ? ನಾನೆಂದರೆ ಕನಸಿನ ವ್ಯಕ್ತಿ, ನಾನೆಂಬ ಕನಸಿನ ವ್ಯಕ್ತಿ ನೋಡುವವನಿದ್ದರೆ ಅನುಭವಿಸುವವನಿದ್ದರೆ ಕನಸಿನ ಪ್ರಪಂಚ. ಕನಸಿನ ಪ್ರಪಂಚ ಯಾರಿಗೆ? ಎಚ್ಚರ ವ್ಯಕ್ತಿಗಿರುತ್ತದೆ. ಕನಸಿನ ಪ್ರಪಂಚ ಕನಸಿನ ಸಾಕ್ಷಿಗಿರುತ್ತದೆ. ಕನಸಿನ ಸಾಕ್ಷಿಗೆ ಪ್ರಪಂಚವೇ ಇಲ್ಲ. ಎಚ್ಚರವೇ ಪ್ರಮಾತೃಕ್ಕಿರುತ್ತದ? ಇಲ್ಲ. ಕನಸಿನ ಪ್ರಪಂಚ ಎಚ್ಚರ ಪ್ರಮಾತೃಕ್ಕಿಲ್ಲ, ಕನಸಿನ ಸಾಕ್ಷಿಗೆ ಇಲ್ಲ. ಯಾರಿಗಿರುತ್ತದೆ ಅಂದರೆ ಕನಸಿನ ಪ್ರಪಂಚ ಕನಸಿನ ಪ್ರಮಾತೃಗೆ, ಕನಸಿನ ಒಳಗಿರುವ ವ್ಯಕ್ತಿಗೆ ಕನಸಿನ ಪ್ರಪಂಚ. ಆದ್ದರಿಂದ ಪ್ರಪಂಚ ಕನಸಿನ ವ್ಯಕ್ತಿಗೆ, ಕನಸಿನ ವ್ಯಕ್ತಿ ಪ್ರಪಂಚಕ್ಕೆ. ವ್ಯಕ್ತಿ ಇಲ್ಲದಿದ್ದರೆ ಪ್ರಪಂಚ ಇಲ್ಲ, ಪ್ರಪಂಚ ಇಲ್ಲದರೆ ವ್ಯಕ್ತಿ ಇಲ್ಲ. ಕನಸಿನ ವ್ಯಕ್ತಿ ಕನಸಿನ ಪ್ರಪಂಚ ಒಟ್ಟು. ಹಾಗೆ ಎಚ್ಚರ ಪ್ರಪಂಚ ಎಚ್ಚರ ವ್ಯಕ್ತಿ ಎಚ್ಚರ ಪ್ರಮಾತೃ ಒಟ್ಟು. ಎಚ್ಚರ ಪ್ರಪಂಚ ಯಾರಿಗೆ? ಎಚ್ಚರ ಪ್ರಪಂಚ ಎಚ್ಚರ ಸಾಕ್ಷಿಗೆ ಕಂಡು ಬರ್ತದೆ. ಎಚ್ಚರ ಸಾಕ್ಷಿಗೆ ಕನಸಿನ ಪ್ರಪಂಚ ಇಲ್ಲ. ಎಚ್ಚರ ಸಾಕ್ಷಿ ಅಂದರೆ ಕನಸಿಗೆ ಎಚ್ಚರಕ್ಕೆ ಒಬ್ಬನೇ ಸಾಕ್ಷಿ, ಇಬ್ಬರು ಸಾಕ್ಷಿಗಳಲ್ಲ. ಕನಸಿನ ಸಾಕ್ಷಿ ಎಚ್ಚರ ಸಾಕ್ಷಿ, ಸಾಕ್ಷಿ ಹೇಳಿಬಿಡಿ ಅಷ್ಟೇ. ಸಾಕ್ಷಿ ಅಂದರೆ ಇಬ್ಬರಿಗೆ ಒಬ್ಬನೇ. ಸಾಕ್ಷಿ ದೃಷ್ಟಿಗೆ ಎಚ್ಚರ ಪ್ರಪಂಚ ಕಂಡು ಬರ್ತದ? ಅಲ್ಲ. ಎಚ್ಚರ ಪ್ರಮಾತೃಗೆ ಎಚ್ಚರ ಪ್ರಪಂಚ ಕಂಡು ಬರ್ತದೆ. ಇದು ಗಮನಿಸಬೇಕು, ತುಂಬ ಮುಖ್ಯ. ಎಚ್ಚರ ಪ್ರಮಾತೃಗೆ ಎಚ್ಚರ ಪ್ರಪಂಚ ಆಯಿತು. ಕನಸಿನ ಪ್ರಮಾತೃಗೆ ಎಚ್ಚರ ಪ್ರಪಂಚ ಕಂಡು ಬರ್ತದೆ? ಕನಸಿನ ಪ್ರಮಾತೃ, ಮತ್ತೊಂದು ಸಲ ಗಮನಿಸಿ, ಕನಸಿನ ಪ್ರಮಾತೃಗೆ ಕನಸಿನ ಪ್ರಪಂಚ ಕಂಡು ಬರ್ತದೆ, ಈ ಎಚ್ಚರ ಪ್ರಪಂಚ ಕಂಡು ಬರಲ್ಲ. ಆ ಪ್ರಪಂಚವೇ ಎಚ್ಚರ ಅನಿಸುತ್ತದೆ, ಅದು ಬೇರೆ. ಕನಸಿನಲ್ಲಿರುವಾಗ ಅದು ಎಚ್ಚರ ಅನಿಸುತ್ತದೆ, ಆದರೆ ಈ ಎಚ್ಚರ ಪ್ರಪಂಚ ಕನಸಿನ ಪ್ರಮಾತೃಕ್ಕೂ ಕಂಡು ಬರಲ್ಲ. ಎಚ್ಚರ ಸಾಕ್ಷಿಗೆ ಇಲ್ಲ, ಆದರೆ ಎಚ್ಚರ ಪ್ರಪಂಚ ಯಾರಿಗಿದೆ? ಎಚ್ಚರ ಪ್ರಪಂಚ ಎಚ್ಚರ ಪ್ರಮಾತೃಕೆ ಇದೆ. ಅಂದರೆ ಪ್ರಪಂಚವು ಪರಿಮಿತವಾಯಿತು. ಪ್ರಪಂಚ ಶಾಶ್ವತವಲ್ಲ, ನಿತ್ಯ ಅಲ್ಲ, ಎಟರ್ನಲ್ ಅಲ್ಲ. ನಿತ್ಯ ಅಂದರೆ ಎಂದಿಗೂ ಇರುವುದಲ್ಲ. ಏಕೆ? ಸಾಕ್ಷಿಗಿಲ್ಲ, ಕನಸಿನ ಪ್ರಮಾತೃಕ್ಕಿಲ್ಲ, ಸುಷುಪ್ತಿಕ್ಕಿಲ್ಲ. ಸುಷುಪ್ತೇ ಸಾಕ್ಷಿ, ಇನ್ನೇನು? ಸಾಕ್ಷಿಗಿಲ್ಲ ಅಂದರೆ ಸುಷುಪ್ತಿಕ್ಕಿಲ್ಲ ಎಂದ ಅರ್ಥ, ಇನ್ನೇನು? ಸುಷುಪ್ತೇ ಸಾಕ್ಷಿ ಅಂದರೆ ಕನಸಿನ ಪ್ರಮಾತೃಕ್ಕೂ ಎಚ್ಚರ ಪ್ರಪಂಚ ಇಲ್ಲ, ಸಾಕ್ಷಿಗೆ ಅಥವಾ ಸುಷುಪ್ತಿಗೆ ಇಲ್ಲ. ಯಾರಿಗಿದೆ? ಎಚ್ಚರ ಪ್ರಮಾತೃಕ್ಕೂ ಮಾತ್ರ ಎಚ್ಚರ ಪ್ರಪಂಚ. ಅಂದರೆ ಎಚ್ಚರ ಪ್ರಮಾತೃಗೆ ಎಚ್ಚರ ಪ್ರಪಂಚ, ಎಚ್ಚರ ಪ್ರಪಂಚ ಎಚ್ಚರ ಪ್ರಪಂಚ ಯಾರಿಗೆ? ಎಚ್ಚರ ಪ್ರಮಾತೃಗೆ. ಎಚ್ಚರ ಪ್ರಮಾತೃ ಎಲ್ಲಿದ್ದೀಯ, ಯಾರನ್ನು ನೋಡ್ತಾನೆ? ಎಚ್ಚರ ಪ್ರಪಂಚ. ಅಂದರೆ ಎಚ್ಚರ ಪ್ರಪಂಚ ಇಲ್ಲದೆ ಎಚ್ಚರ ಪ್ರಮಾತೃವಿಲ್ಲ, ಜಾಗೃತ್ ಪ್ರಪಂಚ ಇಲ್ಲದಿದ್ದರೆ ಜಾಗೃತ್ ಪ್ರಮಾತೃವಿಲ್ಲ, ಜಾಗೃತ್ ಪ್ರಮಾತೃವಿಲ್ಲದಿದ್ದರೆ ಜಾಗೃತ್ ಪ್ರಪಂಚ ಇಲ್ಲ. ಅಂದರೆ ಜಾಗೃತ್ ಪ್ರಪಂಚ ಜಾಗೃತ್ ಪ್ರಮಾತೃ ಇಬ್ಬರು ಯಾರು? ಒಂದೇ ಪೇಪರ್ಗೆ ಇಡಿಯ ಪಾರ್ಶ್ವಗಳ ಹಾಗೆ. ಒಂದು ಪೇಪರ್ನ ಎತ್ತು ಬಿಟ್ಟರೆ ಎರಡು ಸೈಡ್ ಬಂದು ಬಿಡ್ತದೆ, ಅಲ್ಲವೇ? ಈ ಸೈಡ್ ಬಂತು, ಈ ಸೈಡ್ ಬಿಟ್ಟೆ ಎಂದು ಹೇಳೋಕ್ಕಾಗಲ್ಲ. ಪೇಪರ್ನ ಒಂದು ಪೇಜಿ, ಆಧುನಿಕ ಇಂಗ್ಲೀಷ್ ಏನು ಹೇಳ್ತದೆ? ಪೇಜ್ ಹೇಳ್ತದೆ. ಪೇಪರ್ಗೆ ಎರಡು ಪೇಜ್ಗಳಿರುತ್ತವೆ, ಎರಡು ಪಾರ್ಶ್ವಗಳು, ಎರಡು ಮುಖಗಳು. ಎರಡು ಪಾರ್ಶ್ವಗಳು ಅಥವಾ ಎರಡು ಮುಖಗಳು, ಒಂದು ಮುಖ ಇಟ್ಕೊಂಡು ಒಂದು ಮುಖ ಬಿಡೋಕ್ಕಾಗ್ತದೆ? ಅದರಿಂದ ಎಚ್ಚರ ಪ್ರಮಾತೃ ಎಚ್ಚರ ಪ್ರಪಂಚ ಇದು ಒಂದೇ ಪೇಪರಿನ ಎರಡು ಮುಖಗಳು. ಒಂದೇ ಪೇಪರ್ಗೆ ಎರಡು ಮುಖಗಳು. ಪೇಪರ್ಗೆ ನೀವೇನು ಹೇಳ್ತೀರಿ? ಕಾಗದ ಹೇಳ್ತೀರಿ? ಕಾಗದ್ ಎಂಬುದು ಪರ್ಷಿಯನ್ ಭಾಷೆ, ಪಾರಸಿಕ. ಕಾಗದ್, ಕಾಗಜ್, ಕಾಗದ್ ಅಲ್ಲ, ಕಾಗಜ್. ಉರ್ದುನಲ್ಲಿ ಕಾಗಜ್ ಮರ ಉರ್ದು ಪರ್ಷಿಯನ್ ಬೇರೆ ಇದೆಯಾ? ಪರ್ಷಿಯನ್ನಿಂದಲೇ ಉರ್ದು, ಉರ್ದು ಅಂದರೆ ಉರ್ದು ಒಂದು ಭಾಷೆ ಅಲ್ಲ. ಹಿಂದಿ ಭಾಷೆಯಲ್ಲಿ ಪಾರಸಿಕ, ನೀವು ಪಾರಸಿಕ ಏನು ಹೇಳ್ತಾರೆ ಕನ್ನಡದಲ್ಲಿ? ಪಾರ್ಸಿ. ಪಾರ್ಸಿ ಪಾರ್ಸಿ ಪದಗಳು ಅರಬ್ಬಿ ಪದಗಳನ್ನು ಹೆಚ್ಚು ಬಳಸುವುದರಿಂದ ಆ ಹಿಂದಿಗೆ ಉರ್ದು ಎಂದು ಹೆಸರು ಅಷ್ಟೇ, ಏನಿಲ್ಲ. ಹಿಂದಿ ಭಾಷೆಯನ್ನೇ ಪಾರ್ಸಿ ಪದಗಳು ಅರಬ್ಬಿ ಪದಗಳು ಹೆಚ್ಚು ಬಳಸಿ ಅದನ್ನು ಲಿಪಿ ಪಾರ್ಸಿಕ ಲಿಪಿಯಲ್ಲಿ ಬರೆಯುವುದರಿಂದ ಅದು ಉರ್ದು ಎಂದು ಹೇಳಿಬಿಟ್ಟು. ನಿಜವಾಗಿ ಅದು ಹಿಂದಿ ಭಾಷೆ, ಪದಗಳು ಹೆಚ್ಚು ಬಳಸಿದ್ದ. ಸಂಸ್ಕೃತ ಪದಗಳು ಹೆಚ್ಚು ಬಳಸಿಕೊಂಡ್ರೆ ಹಿಂದಿ ಹೇಳ್ತಾರೆ ಅಷ್ಟೇ. ನೀವು ಆಧುನಿಕ ಬೆಂಗಳೂರಿನ ಕನ್ನಡಕ್ಕೆ ನಿಮ್ಮ ಹಳ್ಳಿ ಕನ್ನಡಕ್ಕೆ ವ್ಯತ್ಯಾಸ ಇದೆ ಅಲ್ಲ? ಹಳ್ಳಿ ಕನ್ನಡ ಕನ್ನಡ, ಬೆಂಗಳೂರು ಕನ್ನಡ ಏನಾಗುತ್ತದೆ? ಅದು ಇಂಗ್ಲೀಷ್ ಪದಗಳು ಹೆಚ್ಚು ಸೇರಿಕೊಂಡು ಅದು ಹೊಸ ಭಾಷೆ ಆಗಿಬಿಟ್ಟಿದೆ. ಹೊಸ ಭಾಷೆ ಆಗಿದ್ದಂತೆ ಅಷ್ಟೇ, ಅಲ್ಲವೇ? ಅವರು ಹೆಚ್ಚು ಇಂಗ್ಲೀಷ್ ಪದಗಳು ಬಳಸ್ತಾರೆ,
ಹೆಚ್ಚು ಇಂಗ್ಲಿಷ್ ಪದಗಳು ಬಳಸಿ 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 ಅದು ಹಳ್ಳಿ ಜನರಿಗೆ ಇದು ಭಾಷೆಯೇ ಬೇರ ಎಂದು ಅನಿಸುತ್ತೆ ಅಷ್ಟೇ. ಇನ್ನೊಂದು, ಆಧುನಿಕರಿಗೆ ಕನ್ನಡ ಲಿಪಿ ಬರಲ್ಲ. ನಾನು ಹೋಗುತ್ತೇನೆ ನಿಮ್ಮ ಮೆಸೇಜ್ ಬರುವಾಗ ಏನಾಗುತ್ತದೆ, ನಾನು ಎನ್ ಎ ಎನ್ ಯು ಬರುತ್ತೇನೆ BARUTH TTE ಎಂದು ಬರೆಯುತ್ತಾರೆ. ಅಂದರೆ ಏನು, ಇಂಗ್ಲೀಷ್ ಪದಗಳನ್ನು ಸೇರಿಸ್ತಾರೆ, ಹೆಚ್ಚು ಇಂಗ್ಲೀಷ್ ಪದಗಳನ್ನು ಸೇರಿಸಿ ಇಂಗ್ಲೀಷ್ ಲಿಪಿಯಲ್ಲಿ ಬರ್ಕೊಂಡರೆ ಅದನ್ನು ಯಾವ ಭಾಷೆ ಹೇಳ್ತೀರಿ? ಕನ್ನಡನೇ ಹೇಳಬೇಕಾದ ಇಂಗ್ಲೀಷ್ ಹೇಳಬೇಕು, ಕನ್ನಡ ಇನ್ನೊಂದು ಹೊಸ ಭಾಷೆ ಹೇಳಬೇಕ? ಇಂಗ್ಲೀಷ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಇಂಗ್ಲೀಷ್ ಹೇಳ್ತಾರೆ, ಆಂಗ್ಲ ಆಂಗ್ಲ ಹೇಳ್ತಾರೆ. ಆಂಗ್ಲ ಡ ಹೇಳೋಣ, ಕನ್ನಡ ಹೇಳಿದಿರಲ್ಲ ಆಂಗ್ಲ ಡ. ಅಂದ್ರೆ ಏನು, ಹಾಗೆ ಹಿಂದಿ ಭಾಷೆ ಇಟ್ಕೊಂಡು ಹಿಂದಿ ಭಾಷೆಯಲ್ಲಿ ಹೆಚ್ಚೆಚ್ಚು ಪಾರ್ಸಿ ಪದಗಳು ಏನದು ಅರಬ್ಬಿ ಪದಗಳು ಸೇರಿಸಿ ಸೇರಿಸಿ ಹೆಚ್ಚೆಚ್ಚು ಅವರು ಅವರಿಗೆ ಲಿಪಿ ಪಾರ್ಸಿ ಲಿಪಿ ಬರುತ್ತದೆ, ಅದರಿಂದ ಪಾರ್ಸಿ ಲಿಪಿಯಲ್ಲಿ ಬರ್ಕೊಂಡು ಹೋದ ಶುರು ಮಾಡಿಬಿಟ್ಟು ಅಷ್ಟೇ ಅಷ್ಟೇ ಹೊರತು ಅದೊಂದು ಬಿಡಿಯಾದ ಭಾಷೆ ಅಲ್ಲ. ಅದಕ್ಕೇನು ಹೇಳ್ತಾರೆ, ಪಾರ್ಸಿ ಅರಬ್ಬಿ ಪದ ಭೂಯಿಷ್ಟ ಅಂತದ್ದಿದೆಯಾ ಕನ್ನಡದಲ್ಲಿ? ಭೂಯಿಷ್ಟ, ಭೂಯಿಷ್ಟ ಅಂದರೆ ಹೆಚ್ಚು ಪದಗಳು. ಪಾರ್ಸಿ ಪದಗಳು ಅರಬ್ಬಿ ಪದಗಳ ಭೂಯಿಷ್ಟ ಹಿಂದಿಗೆ ಉರ್ದು ಎಂದು ಹೆಸರು ಅಷ್ಟೇ. ಅದರಿಂದ ಪಾರ್ಸಿ ಪದವನ್ನು ಪಾರ್ಸಿ ಪದ ಏನು ಹೇಳ್ತಾರೆ, ಕಾಗಜ್ ಜಾ ಅಲ್ಲ ಝ, ಝಡ್ ಇರುತ್ತದೆ ನೋಡಿ ಇಂಗ್ಲೀಷ್ನಲ್ಲಿ ಝ, ಅದು ನಿಮಗೆ ಕನ್ನಡದಲ್ಲಿ ಎಲ್ಲ ಹೆಸರುತ್ತದೆ ಇಲ್ಲ ಝ. ನಮಗೆ ತೆಲುಗಿನಲ್ಲಿ ಒಂದು ಜ ಝ ಝ ಮೂರಿವೆ ನಮಗೆ, ಜ ಝ ಝ ಝ ಅಂದರೆ ಪೂರ್ತಿ ಝ ಇಲ್ಲ, ಸ್ವಲ್ಪ ಮೇಲೆ ಆಗ ಝ. ಹಾಗೆ ಕಾಗಜ್ ಅಂತ ಹೇಳ್ತಾರೆ, ಅದೇ ಕನ್ನಡಿಗರು ಕಾಗದ ಅಂತ ಹೇಳ್ಬೇಕು. ಕಾಗದ ಕಾಗದ ಬಂದಿದೆ ಅಂದರೆ ಕಾಗದ ನಮ್ಮ ಭಾಷೆ ಏನಂದರೆ ಪತ್ರ, ಪತ್ರ ಹೇಳ್ತೀವಲ್ಲ ಪೇಪರ್ಗೆ ಪತ್ರ, ಪತ್ರ ಅಂದರೆ ಒಂದು ಎಲೆ, ಎಲೆ ಅಷ್ಟೇ. ಪುಸ್ತಕದಲ್ಲಿ ಎಲೆಗಳು ಹೇಳ್ತೀವಲ್ಲ, ಇದೊಂದು ಎಲೆ, ಒಂದೊಂದು ಎಲೆ, ಎಲೆಗೆ ಎರಡು ಮುಖಗಳಿರುತ್ತವೆ. ಹಾಗೆ ಪ್ರಮಾತೃ ಪ್ರಮೇಯ, ಪ್ರಮಾತೃ ಪ್ರಮೇಯವನ್ನು ನೋಡುತ್ತಾ ಪ್ರಮಾತೃ ಆಗ್ತಾನೆ. ಪ್ರಮಾತೃ ಯಾವಾಗ ಆಗ್ತಾನೆ, ಒಂದಾನೊಂದನ್ನು ನೋಡುತ್ತಾ ಇರುವವನೇ ಪ್ರಮಾತೃ. ಪ್ರಮಾತೃ ಏನು ನೋಡ್ತಾನೆ, ಯಾವುದೋ ಒಂದು ಇರಬೇಕು, ಯಾವುದೋ ಇಲ್ಲದಿದ್ದರೆ ನಾನು ಪ್ರಮಾತೃ ಹೇಗೆ? ಓಕೆ, ನಾನು ಪ್ರಮಾತೃ ಆಗುವುದಕ್ಕೆ ಒಂದು ಪ್ರಮೇಯ ಇರಬೇಕು. ಇದು ಪ್ರಮೇಯ ಯಾರಿಗೆ? ಪ್ರಮೇಯ ತಾನು ತಾನು ಇರುತ್ತದ ಪ್ರಪಂಚ ನೋಡುವವನಿಲ್ಲದಿದ್ದರೆ? ಪ್ರಪಂಚವನ್ನು ತಿಳಿಯುವವನಿಲ್ಲದಿದ್ದರೆ ಈ ಗೋಡೆ ಬಂದು ನಾನಿದ್ದೇನೆ ಎಂದು ಹೇಳಿಬಿಡ್ತದೆ. ಅದನ್ನು ನೋಡುವವನಿಗೆ ನಾನಿರಬೇಕು. ಪ್ರಪಂಚವನ್ನು ಕನಸನ್ನು ನೋಡುವುದಕ್ಕೆ ಕನಸನ್ನು ಕಾಣುವುದು ಹೇಳ್ತಾರೆ, ಕನಸನ್ನು ಕಾಣುವುದಕ್ಕೆ ಒಂದು ಕನಸಿನ ವ್ಯಕ್ತಿ ಇರಬೇಕಲ್ಲ. ಕನಸಿನ ವ್ಯಕ್ತಿ ಇಲ್ಲ, ಆದರೆ ಕನಸಿನ ಪ್ರಪಂಚ ಬಂದಂತೆ. ಯಾರಿಗಪ್ಪ ಈ ಕನಸು ಯಾರಿಗೆ ಬಿದ್ದಿದ್ದು? ಯಾರಿಗಲ್ಲ, ಸುಮ್ಮನೆ ಬಿದ್ದಿತ್ತು. ಸುಮ್ಮನೆ ಯಾರಿಗೆ ಬಿಡುತ್ತದಪ್ಪ ಕನಸು? ಕನಸು ಬಿಡುತ್ತದೆ ಹೇಳ್ತಾರೆ. ಕನಸು ಬೀಳುವುದು ಯಾರೋ ಒಬ್ಬರಿಗೆ ಬಿಡುತ್ತದಲ್ಲವೇ, ಸಾಕ್ಷಿಗೆ ಬೀಳಲ್ಲ. ಸಾಕ್ಷಿಗೆ ಕನಸಿಲ್ಲ, ಏಕೆ? ಸಾಕ್ಷಿ ಕನಸಿಗೆ ಹೊರಗೆ ಇರುತ್ತಾನೆ. ಸಾಕ್ಷಿ ಕನಸಿಗೆ ಹೊರಗೆ ಇರುತ್ತಾನೆ ಅಂದರೆ ಅರ್ಥವೇನು? ಕನಸನ್ನು ನುಂಗಿ ಇರುತ್ತಾನೆ ಸಾಕ್ಷಿ ಅಂತ ಅರ್ಥ. ಸಾಕ್ಷಿಗೆ ಕನಸಿಲ್ಲ, ಸಾಕ್ಷಿ ಕನಸನ್ನು ನುಂಗಿಬಿಡುತ್ತಾನೆ. ನುಂಗಿಬಿಟ್ಟು ಇರುತ್ತಾನೆ ಆ ಅರಿವು, ಅದು ಕನಸನ್ನು ನುಂಗಿಬಿಟ್ಟಿರುವ ಅರಿವು, ಎಚ್ಚರವನ್ನು ನುಂಗಿಬಿಟ್ಟಿರುವ ಅರಿವು. ಆ ಅರಿವಿಗೂ ಎಚ್ಚರ ಇಲ್ಲ, ಕನಸಿಲ್ಲ, ನುಂಗಿಬಿಡುತ್ತಾನೆ. ತನ್ನ ಒಳಗೆ ಇರುತ್ತದೆ, ತಾನಿಲ್ಲ, ತನಗೆ ಕನಸಿಲ್ಲ. ಕನಸು ಯಾರಿಗೆ? ಕನಸನ್ನು ನೋಡುತ್ತಾ ಇರುವ ಪ್ರಮಾತೃಗೆ. ಹಾಗೆ ಎಚ್ಚರವನ್ನು ನೋಡುತ್ತಿರುವ ಪ್ರಮಾತೃಗೆ ಎಚ್ಚರ ಪ್ರಪಂಚ. ಆದ್ದರಿಂದ ಎಚ್ಚರ ಪ್ರಮಾತೃಗೆ ಪ್ರಮೇಯ, ಪ್ರಮೇಯಕ್ಕೆ ಪ್ರಮಾತೃ. ಈ ಇಬ್ಬರಲ್ಲಿ ಯಾರು ಮುಂಚೆ? ಪ್ರಮಾತೃ ಮುಂಚನ, ಪ್ರಮೇಯ ಮುಂಚನ? ಅನಾದಿ, ಯಾರೂ ಶುರು ಹೇಳೋಕ್ಕಾಗಲ್ಲ. ಅನಾದಿ, ಅನಾದಿ ಅಂದರೆ ಹೀಗೆ, ಇದು ಅನಾದಿ. ಆದ್ದರಿಂದ ಎಚ್ಚರ ಪ್ರಮಾತೃ, ಎಚ್ಚರ ಪ್ರಮೇಯ, ಇದು ಅನಾದಿ. ಈ ಅನಾದಿಯನ್ನು ಈ ಪ್ರಪಂಚ ತನ್ನಿದ್ದೆಯಲ್ಲಿ ಇಲ್ಲ, ಇಲ್ಲ ಎಂದು ಹೇಳುವುದಕ್ಕೆ ಪ್ರಪಂಚ ಇಟ್ಕೊಳ್ಳಬೇಕು ಅಂದರೆ ಪ್ರಮಾತೃ ಬುದ್ಧಿ ಬರಬೇಕು. ಪ್ರಮಾತೃ ಬುದ್ಧಿ ಇದ್ದರೆ ಪ್ರಪಂಚ ತೋರುತ್ತದೆ, ಈ ತರಹ ಪ್ರಪಂಚ ಹಿಂದೆ ಇರಲಿಲ್ಲ ಅಂದಾಗುತ್ತದೆ ಅಷ್ಟೇ ಹೊರತು ಸುಷುಪ್ತಿಯಲ್ಲಿ ಪ್ರಪಂಚ ಇತ್ತ? ಏನಿಲ್ಲ. ಆದ್ದರಿಂದ
ಎಚ್ಚರಕ್ಕೆ ಬಂದವನು ಈ ಪ್ರಪಂಚ ನೋಡಿದಾಗ ಇದರಿಂದ ಹೋಲಿಸಿ ಇಂಥದ್ದು ಹಿಂದೆ ಇರಲಿಲ್ಲ. ಇದು ಯಾವಾಗ ಆಗುತ್ತದೆ? ಪ್ರಪಂಚ ಯಾವಾಗ ಶುರುವಾಗುತ್ತದೋ, ಪ್ರಪಂಚ ಯಾವಾಗ ಶುರುವಾಗುತ್ತದೋ, ಸುಷುಪ್ತಿಯಲ್ಲಿ ಹಿಂದಿನ ಅನುಭವದಲ್ಲಿ ಪ್ರಪಂಚ ಇರಲಿಲ್ಲ ಎನ್ನುವುದು ಅದರ ಜೊತೆ ಜೊತೆಗೇನೆ ಇರುತ್ತದೆ ಅಲ್ಲವೇ. ಅವರ ಹತ್ತಿರ 100 ರೂಪಾಯಿ ಇದೆ ಅಂದ್ರೇನು, 101 ಇಲ್ಲ, 101 ಇಲ್ಲ ಎಂದು ಹೇಗೆ ಗೊತ್ತಾಗ್ತದೆ? ಅದರ ಜೊತೆಗೆ ಇರುತ್ತದೆ, ಹೇಳಬೇಕಾಗಿಲ್ಲ. ಅವನು ಯಾರೊಬ್ಬರು ಬಂದರು, ಅವರು ಮನೆಯಲ್ಲಿದ್ದಾರೆ, ಭೇಟಿ ಆಗಬೇಕಂದ್ರೆ ಇಲ್ಲ, ಹೊರಗೆ ಹೋದರು ಎಂದು ಹೇಳಿದರು. ಹೊರಗೆ ಇನ್ನೂ ಬೆಂಗಳೂರಿಗೆ ಹೋದರು ಅಂದರೆ ಅವ್ರು ಹೇಳ್ತಾರೆ, ಬೆಂಗಳೂರಿಗೆ ಹೋದರ? ಬೆಂಗಳೂರಿಗೆ ಹೋದರು ಎಂದು ಕೇಳಿದ್ದೀನಿ, ಗೊತ್ತಾಯಿತು. ಅಂದರೆ ಮನೆಯಲ್ಲಿಲ್ಲವ? ಅಂದರೆ ಅದೇನರ್ಥ? ಮನೆಯಲ್ಲಿಲ್ಲ ಎನ್ನುವುದು ಇನ್ನೊಂದು ಬಿಡಿ ತಿಳ್ಕೊಳ್ಳಬೇಕಾ? ಅಂದರೆ ಅದೇನಪ್ಪ, ಬೆಂಗಳೂರಿಗೆ ಹೋಗಿದ್ದಾರೆ ಎಂದು ಹೇಳಿದ್ದೀವಲ್ಲ, ಇಲ್ಲ ಬೇರೆ ಊರಿಗೆ ಹೋದರು ಅಂದರೆ, ಓಹೋ ಊರಿಗೆ ಹೋದರೆ ಎಂದು ಗೊತ್ತಾಯಿತು, ಮನೆಯಲ್ಲಿಲ್ಲ ಇದ್ದರೋ ಇಲ್ಲವೋ ಅಂದು ಅದು ಮಾತ್ರ ಗೊತ್ತಾಗಲಿಲ್ಲ. ಯಾರಾದರೂ ಕೇಳ್ತಾರೆ ಅದೇನಪ್ಪ, ಊರಿಗೆ ಹೋದರೆ ಅಂದರೆ ಇಲ್ಲಿ ಇಲ್ಲ ಎಂದೇ ಅಲ್ಲವೇ? ಅಂದರೆ ಬೆಂಗಳೂರಿಗೆ ಹೋದರು ಅಂದರೆ ಇಲ್ಲಿ ಇಲ್ಲ ಅಲ್ಲವೇ? ಅವರು 100 ರೂಪಾಯಿ ಇದೆ ಅಂದರೆ 100ಕ್ಕಿಂತ 1 ಹೆಚ್ಚು ಇಲ್ಲ ಎಂದು ಅರ್ಥ ಅಷ್ಟೇ ಅಲ್ಲವೇ? ಅಂದರೆ ಹಸಿವಾಯಿತು ಅಂದರೆ ಊಟ ಮಾಡಲಿಲ್ಲ ಎಂದು ಅರ್ಥ ಅಲ್ಲವೇ? ಹಸಿವಾಯಿತು ಅಂದರೆ ನೀನು ಊಟ ಮಾಡಲಿಲ್ಲ ಎಂದರ್ಥ. ಓ ನಿಮಗೆ ಹಸಿವಾಯಿತು ಅಂದರೆ ಮತ್ತೆ ಊಟ ಮಾಡಲಿಲ್ಲವಾ ಎಂದರ್ಥ. ಅದೇನಪ್ಪ, ಹಸಿವಾಗಿದ್ರೆ ಊಟ ಹೇಗೆ ಮಾಡ್ತೀವಿ? ಊಟ ಮಾಡಿದರೆ ಹಸಿವಾಯಿತು ಅಂತ ಹೇಗೆ ಹೇಳ್ತೀವಿ? ಅಂದರೆ ಒಂದಿನಲ್ಲಿ ಇನ್ನೊಂದು ಹೇಳ್ತಾ ಇದ್ದೀವಲ್ಲ, ಇದರಲ್ಲೇ ಅಡಕವಾಗಿದೆಯಾ ಅದು ಬಿಡಿಯಾ? ನಾನು ಈ 3 ಉದಾಹರಣೆಗಳಲ್ಲಿ ಹೇಳಿದ್ದೆ ನೋಡಿ. ಬೆಂಗಳೂರಿಗೆ ಹೋಗಿದ್ದಾನೆ ಅಂದರೆ ಮನೆಯಲ್ಲಿಲ್ಲ, ಮನೆಯಲ್ಲಿಲ್ಲ ಎನ್ನುವುದು ಬೆಂಗಳೂರಿಗೆ ಹೋಗಿದ್ದಾನೆ ಎಂದರಲ್ಲಿ ಅಡಕವಾಗಿದೆಯೋ ಅಲ್ಲವಾ? ಅಡಕವಾಗಿದೆ ಅಂದರೆ ಅದರಿಂದಲೇ ಹೊರಡುತ್ತದೆ. ಹಾಗೆ ಎಚ್ಚರ ಪ್ರಪಂಚ ಈಗ ಇದೆ ಅಂದರೆ ತನ್ನಿದ್ದೆಯಲ್ಲಿ ಈ ಪ್ರಪಂಚ ಇರಲಿಲ್ಲ. ಎಚ್ಚರ ಪ್ರಪಂಚ ಎಚ್ಚರದಲ್ಲೇ ಇದೆ ಅನಿಸುತ್ತದೆ ಅಲ್ಲವೇ? ಎಚ್ಚರ ಪ್ರಪಂಚ ಎಚ್ಚರ ಅನುಭವಕ್ಕೆ ಇದೆ, ಎಚ್ಚರ ಪ್ರಪಂಚ ಎಚ್ಚರ ಅನುಭವಕ್ಕೆ ಇದೆ, ಎಚ್ಚರ ಬಿಟ್ಟಿರುವ ಬೇರೆ ಅನುಭವಕ್ಕಿಲ್ಲ ಎಂದು ಹೇಳಬೇಕಾ? ಏನಪ್ಪ, ಎಚ್ಚರ ಪ್ರಪಂಚ ಎಚ್ಚರ ಅನುಭವಕ್ಕೆ ಇದೆ ಅಂದರೆ ಎಚ್ಚರ ಅನುಭವ ಇಲ್ಲದಿರುವಾಗ ಪ್ರಪಂಚವಿಲ್ಲ ಎಂದು ಹೇಳಬೇಕಾ? ಓಹೋ ಎಚ್ಚರ ಪ್ರಪಂಚ ಎಚ್ಚರ ಅನುಭವಕ್ಕೆ ಇದೆ, ಹೌದು ಎಚ್ಚರ ಪ್ರಪಂಚ ಎಚ್ಚರ ಅನುಭವಕ್ಕಿದೆ ಎಂದು ಗೊತ್ತಾಯಿತು. ಓಹೋ ಎಚ್ಚರ ಅನುಭವ ಇಲ್ಲದಿರುವಾಗ ಇಲ್ಲವಾ? ಅಂದರೆ ಅದೇನಪ್ಪ, ಎಚ್ಚರ ಅನುಭವ ಇಲ್ಲದಿರುವಾಗ ಎಚ್ಚರ ಅನುಭವ ಇಲ್ಲವಾ? ಅಂದರೆ ಮನದೇ ನೀವೇ ಹೇಳ್ತಾ ಇದ್ದೀರಿ, ನೀನು ಎಚ್ಚರ ಅನುಭವ ಇಲ್ಲದಿರುವಾಗ ಇಲ್ಲ, ಎಚ್ಚರ ಅನುಭವ ಇರುವಾಗ ಇದೆ. ಕನಸಿನ ಅನುಭವ ಇರುವಾಗ ಕನಸಿನ ಪ್ರಪಂಚ ಇದೆ. ಆ ಕನಸು ಕಂಡ, ಕಾಣುವಾಗ ಕನಸಿರುತ್ತದೆ, ಕನಸು ಕಾಣದೇ ಇರುವಾಗ. ಅವ್ರೇನು ಹೇಳ್ತಾರೆ, ಏನಪ್ಪ ಕನಸು ಕಾಣದೇ ಇರುವಾಗ ಇಲ್ಲವಾ ಅಂದರೆ ಇಲ್ಲವಾ ಎಂದು ಹೇಳಬೇಕಾ? ಕನಸು ಕಾಣುತ್ತರೆ, ಕಾಣುತ್ತಾ ಇದ್ದರೆ ಕಾಣುತ್ತದೆ, ಕಾಣದೇ ಇರುವಾಗ ಕಾಣುತ್ತಾ ಇಲ್ಲ ಅಷ್ಟೇ, ಇನ್ನೇನು ಹೇಳಬೇಕು? ಕಾಣದೇ ಇರುವಾಗ ಕಾಣುತ್ತಾ ಇಲ್ಲ ಅಷ್ಟೇ ಹೇಳಬೇಕೆ ಹೊರತು. ಆದ್ದರಿಂದ ಎಚ್ಚರ ಪ್ರಪಂಚ ಎಚ್ಚರ ಪ್ರಪಂಚ ಅಂದ್ರೇನು? ಪ್ರಮಾತೃ. ಎಚ್ಚರ ಪ್ರಮಾತೃ ಯಾವಾಗಿದೆ? ಎಚ್ಚರ ಪ್ರಮಾತೃಕ್ಕೆ ಇದೆ ಅಂತ ಅರ್ಥ. ಎಚ್ಚರ ಪ್ರಪಂಚ ಎಚ್ಚರ ನೋಡುವಾಗಿದೆ ಅಂದರೆ ಅರ್ಥವೇನು? ಎಚ್ಚರ ಪ್ರಪಂಚ ಎಚ್ಚರವನ್ನು ಅನುಭವಿಸುವಾಗಿದೆ ಅಂದರೆ ಅರ್ಥವೇನು? ನೀವು ಎಚ್ಚರ ಪ್ರಮಾತೃವಾಗಿರುವಾಗ ಎಚ್ಚರ ಪ್ರಮಾತೃವಾಗಿದೆಯೇ? ನೀವು ಎಚ್ಚರ ಪ್ರಮಾತೃವಾಗಿಲ್ಲದಿರುವಾಗ? ಎಚ್ಚರ ಪ್ರಮಾತೃವಿರುವುದು ಅಂದರೆ ಎಚ್ಚರ ಪ್ರಪಂಚ ಇರುವುದು, ಎಚ್ಚರ ಪ್ರಪಂಚ ಇರುವುದು ಅಂದರೆ ಎಚ್ಚರ ಪ್ರಮಾತೃವಿರುವುದು. ಎಚ್ಚರ ಪ್ರಪಂಚ ಇಲ್ಲ ಅಂದರೆ ಅರ್ಥವೇನು? ಎಚ್ಚರ ಪ್ರಮಾತೃವಿಲ್ಲ. ಎಚ್ಚರ ಪ್ರಮಾತೃವಿಲ್ಲ ಅಂದರೆ ಎಚ್ಚರ ಪ್ರಪಂಚವಿಲ್ಲ. ಅಂದರೆ ಎಚ್ಚರ ಪ್ರಮಾತೃ ಪ್ರಮೇಯ, ಇದು ಇಲ್ಲದೇ ಇರುವ ಸುಷುಪ್ತಿಗೆ ಪ್ರಪಂಚವಿದೆಯಾ ಇಲ್ಲ ಎಂದು ಹೇಳಬೇಕಾ? ಇಲ್ಲ ಎಂದು ಹೇಳಬೇಕಾ? ಆದ್ದರಿಂದ ಸುಷುಪ್ತಿ ಅನುಭವಕ್ಕೆ ಇಲ್ಲ ಎಂದು ಅನುಭವ ಯಾರಿಗಾಗಲ್ಲ. ಟೇಬಲ್ ನೋಡಿದರೆ ಇದು ಕುರ್ಚಿ ಅಲ್ಲ ಎಂದು ಅನಿಸುತ್ತದೆ. ಟೇಬಲ್ ನೋಡಿದರೆ ಇದು ಕುರ್ಚಿ ಅಲ್ಲ, ಕುರ್ಚಿ ಅಲ್ಲ ಅನಿಸುತ್ತದೆ. ಹೇಳಿದಾಗ ಏನಪ್ಪ ಇದು ಕುರ್ಚಿ ಅಂದರೆ ಅಲ್ಲ ಅಲ್ಲ ಕುರ್ಚಿ ಅಲ್ಲ. ಕೇಳಿದ ನಂತರ ಹೇಳ್ತೀವಿ ಹೊರತು ಸಾಮಾನ್ಯ ಟೇಬಲ್ ನೋಡಿದರೆ ಇದು ಕುರ್ಚಿ ಅಲ್ಲ, ಕುರ್ಚಿ ಅಲ್ಲ ಎಂದು ಸುಮ್ಮನೆ ಊಹಿಸಿಕೊಳ್ಳಬಹುದು ಬೇಕಾದರೆ. ಹಾಗೆ ಎಚ್ಚರಕ್ಕೆ ನಾನು ಬಂದಾಗ ತನಿನಿದ್ದೆ ಸುಷುಪ್ತಿ ಎನ್ನುವುದು ಆತ್ಮ, ಅದು ಸಾಕ್ಷಿ, ಅದು ಆತ್ಮ ಅದು ಸಾಕ್ಷಿ. ಎಚ್ಚರ ಅನುಭವಕ್ಕೆ ಬರುವುದು ಅಂದರೆ ಅರ್ಥವೇನು? ಎಚ್ಚರವನ್ನು ಕಾಣುವುದು. ಎಚ್ಚರ ಎನ್ನುವುದು ಕನಸೇ, ಎಚ್ಚರ ಎಂಬುದು ಒಂದು ಕನಸೇ, ಇದು ಒಂದು ಭ್ರಮೆ. ಹಗ್ಗವನ್ನು ಹಾವಾಗಿ ಕಂಡಾಗ,
ಹಗ್ಗವನ್ನು ಹಾವಾಗಿ ಹೇಗೆ ತಪ್ಪಾಗಿ ನೋಡ್ತಾ ಇದ್ದೀವೋ, ತಪ್ಪಾಗಿ ಕಾಣ್ತಾ ಇದ್ದೀವೋ, ಹಾಗೆ ಸುಷುಪ್ತಿ ಎಂಬ ಅದ್ವೈತ ಆತ್ಮವನ್ನು ತಪ್ಪಾಗಿ ಎಚ್ಚರವಾಗಿ ಕಾಣ್ತಾ ಇದ್ದೀವಿ. ಆವಾಗ ತಪ್ಪಾಗಿ ಕಾಣುತ್ತಾ ಇರುವಾಗ ನನಗೆ ಎಚ್ಚರವೇ ಗೊತ್ತು, ಎಚ್ಚರಕ್ಕಿಂತ ಬೇರೆ ಗೊತ್ತಿಲ್ಲ ಹೇಳ್ತೀವ ಅಲ್ಲವ. ಹಾಗೆ ನಾನು ಎಚ್ಚರ ನೋಡ್ತಾ ಇದ್ದೀನಿ ಎಂದು ಭ್ರಮ ಇರುವಾಗ ನನಗೆ ಏನು ಗೊತ್ತಿ, ಎಚ್ಚರಕ್ಕಿಂತ ಹೆಚ್ಚು ಗೊತ್ತಿಲ್ಲ ಎನ್ನುವುದು ಅದರ ಜೊತೆಗೆ ಭ್ರಮ ಇರುತ್ತದೆ. ಅವರು ಬೆಂಗಳೂರಿಗೆ ಹೋದ ಅಂದರೆ ಇಲ್ಲಿ ಇಲ್ಲ ಎನ್ನುವುದು ಅದರಲ್ಲೇ ಪಕ್ಕಕ್ಕೆ ಇರುತ್ತದೆ ಅಲ್ಲ. ಬೆಂಗಳೂರಿಗೆ ಹೋದ, ಇಲ್ಲಿ ಇಲ್ಲ, ಈ ಇಲ್ಲಿ ಇಲ್ಲ ಎಂಬ ವೃತ್ತಿ ಅದರ ಪಕ್ಕಕ್ಕೆ ಇರುತ್ತದೆ, ಅಂದರೆ ಅದರಲ್ಲೇ ಅಡಕವಾಗಿರುತ್ತದೆ, ಪಕ್ಕಕ್ಕೆ ಬೇಕಾದರೆ ನೋಡಬಹುದು ಇಲ್ಲದ್ರೆ. ಹಾಗೆ ಎಚ್ಚರವನ್ನು ಪ್ರಪಂಚ ನೋಡುವಾಗ ಎಚ್ಚರ ಇಲ್ಲದ ಅನುಭವದಲ್ಲಿ ಎಚ್ಚರ ಇಲ್ಲ. ಅದೇನು ಹೇಳಬೇಕಾ, ಎಚ್ಚರ ಅನುಭವ ಏನು ಇಲ್ಲದ ಅನುಭವ. ಸುಷುಪ್ತಿ ಅಂದರೆ ಯಾವುದು? ಎಚ್ಚರ ಅನುಭವ ಇಲ್ಲದ ಅನುಭವ. ಎಚ್ಚರ ಅನುಭವ ಇಲ್ಲದ ಅನುಭವದಲ್ಲಿ ಎಚ್ಚರ ಇಲ್ಲ ಎಂದು ಹೇಳಬೇಕಾ? ಎಚ್ಚರ ಇಟ್ಕೊಂಡರೆ ಇಲ್ಲ ಎಂದು ಆಗುತ್ತದೆ. ಆದ್ದರಿಂದ ಎಚ್ಚರಕ್ಕೆ ಬಂದಾಗ ಸುಷುಪ್ತಿಯಲ್ಲಿ ಇಷ್ಟೊತ್ತಿರಲಿಲ್ಲ ಅನಿಸುತ್ತದೆ. ಸುಷುಪ್ತಿಯಲ್ಲಿ ಎಚ್ಚರ ಪ್ರಪಂಚ, ಎಚ್ಚರ ಅವಸ್ಥೆ, ಎಚ್ಚರ ಅನುಭವ ಇರಲಿಲ್ಲ. ಎಚ್ಚರ ಅನುಭವ ಇರಲಿಲ್ಲ, ಎಚ್ಚರ ಅವಸ್ಥೆ ಇರಲಿಲ್ಲ, ಎಚ್ಚರ ವ್ಯಕ್ತಿ ಇರಲಿಲ್ಲ. ಇದೆಲ್ಲ ಎಚ್ಚರ ದೃಷ್ಟಿಯಿಂದ ಹೇಳಿಕೊಂಡಿದ್ದೇ ಹೊರತು ಎಚ್ಚರವೇ ಇಲ್ಲದಿರುವಾಗ ಇಲ್ಲ ಅಂದರೆ ಯಾವುದಿಲ್ಲ, ಯಾವುದಿಲ್ಲ ಎಂದು ಯೋಚನೆ ಇಲ್ಲ. ಆದ್ದರಿಂದ ಸುಷುಪ್ತಿಯಲ್ಲಿ ಎಚ್ಚರ ಎಂಬುದಿಲ್ಲ, ಎಚ್ಚರ ಇಲ್ಲ ಎಂಬುದಿಲ್ಲ. ಎರಡು ನೋಡಿ, ಎಚ್ಚರ ಎಂಬುದಿಲ್ಲ, ಅದು ಇರುವುದೋ ಇಲ್ಲವೋ ಎರಡೂ ಇಲ್ಲ. ಎಚ್ಚರ ಇಲ್ಲ, ಎಚ್ಚರ ಇರುವುದು ಇಲ್ಲದಿರುವುದು ಆ ಪ್ರಸಕ್ತೇ ಇಲ್ಲ, ತಾನು ತಾನೇ. ಅದಕ್ಕಾಗಿ ಅದ್ವಿತೀಯ ಹೇಳಿದೆ. ಅದ್ವಿತೀಯ ಹೇಳುವುದೇನೆಂದರೆ ಎಚ್ಚರ ಬಿಟ್ಟು ಹೋದಾಗಲೇ ಸುಷುಪ್ತಿ ಆಗುತ್ತದ, ಅಥವಾ ಎಚ್ಚರಕ್ಕಿಂತ ಸುಷುಪ್ತಿ ಸ್ವತಂತ್ರವ? ಇಲ್ಲಿ ನೋಡಿ, ಇದು ಕೈ ಇದೆ, ಕೈ ತೆಗೆದು ಬಿಟ್ಟಾಗ ಏನು ಕಂಡು ಬರ್ತದೆ? ಆಕಾಶ, ಖಾಲಿ ಆಕಾಶ. ಆಕಾಶ ಕೈ ತೆಗೆಯುವುದರಿಂದ ಆಕಾಶ ಹುಟ್ಟಿತ, ಅಥವಾ ಕೈ ತೆಗೆದರೂ ಇದ್ದರೂ ತಾನು ತಾನಾಗಿದೆಯಾ? ವ್ಯತ್ಯಾಸ ನೋಡಿ, ಕೈ ತೆಗೆದು ಬಿಟ್ಟಾಗಲೇ ಆಕಾಶ ಬಂತ, ಅಂದರೆ ಕೈ ಇರುವಾಗ ಮಾತ್ರ ಆಕಾಶ ಇರಲಿಲ್ಲವ? ಜನರೇನು ತಿಳ್ಕೊಳ್ತಾರೆ, ಈಗ ಕೈ ಇದೆ, ಆಕಾಶ, ಆಕಾಶ ತೋರಿಸ್ತೀನಿ ನೋಡು, ಆಕಾಶ ತೋರಿಸ್ತೀನಿ ನೋಡು, ಕೈ ತೆಗೆದು ಬಿಟ್ಟಾಗ ಹಾಂ ಆಕಾಶ, ಈಗ ಗೊತ್ತಾಯಿತು. ಮತ್ತೆ ಕೈ ಬಂದರೆ ಆಕಾಶ ಹೊರಟೋಯಿತು ಹೇಳ್ಬೋದಾ? ಕೈ ತೆಗೆದು ಬಿಟ್ಟರೆ ಆಕಾಶ ಹೊರಟೋಯಿತು. ಕೈ ತೆಗೆದು ಆಕಾಶ ತೋರಿಸಬೇಕಂದರೆ ಆಕಾಶ ಇರುವುದಕ್ಕೆ ಕೈ ಅಡ್ಡಿ ಆಗ್ತದೆ? ಆಕಾಶ ಇರುವುದಕ್ಕೆ ಕೈ ಅಡ್ಡಿ ಆಗುತ್ತದೆ? ಕೈ ತೆಗೆದು ಬಿಟ್ಟಾಗ ಆಕಾಶ ಹುಟ್ಟುತ್ತದೆ. ವ್ಯತ್ಯಾಸ ಗೊತ್ತಾಗ್ತಾ ಇದೆ ನೋಡಿ, ಕೈ ತೆಗೆದು ಬಿಟ್ಟಾಗ ಆಕಾಶ ಹುಟ್ಟಲಿಲ್ಲ, ಕೈ ಇದ್ದರೂ ಹೋದರೂ ಆಕಾಶ ತಂತಾನಾಗಿದೆ. ಸುಷುಪ್ತಿ ಎಂಬುದು ಎಚ್ಚರ ಪ್ರಪಂಚ ಹೋದ ನಂತರ ಸುಷುಪ್ತಿ ಹುಟ್ಟಲಿಲ್ಲ. ಸುಷುಪ್ತಿ ಬರಬೇಕಂದ್ರೆ ಎಚ್ಚರ ಹೋಗಲೇಬೇಕು, ಹಾಗೇನಲ್ಲ. ಎಚ್ಚರ ಇದ್ದರೂ ಹೋಗಿದ್ದರೂ ಸುಷುಪ್ತಿ ತಂತಾನೇ ಇರುತ್ತದೆ, ಸುಷುಪ್ತಿ ಆಕಾಶ ಹಾಗೆ. ಇದು ನೋಡಿ, ಇದು ಸೂಕ್ಷ್ಮ ವಿಷಯ. ಸುಷುಪ್ತಿ ಎಂಬುದು ಎಚ್ಚರವನ್ನು ನುಂಗಿ, ಎಲ್ಲವನ್ನು ನುಂಗಿ, ತಾನು ತಾನು ಅರಿವಾಗಿದೆಲ್ಲ, ತಾನು ತಾನು ಸ್ವತಂತ್ರವಾಗಿದೆ. ಕೈ ತೆಗೆದ ನಂತರ ಎಚ್ಚರ ಆಕಾಶ ಹುಟ್ಟಿತು ಎಂದು ಯಾರಾದರೂ ತಿಳ್ಕೊಂಡರೆ ಅವರ ದೃಷ್ಟಿ ಕೈಯಿಂದ ಬರ್ತಾ ಇದ್ದಾರೆ ಅವರು. ಅನ್ನೋಡು, ಕೈ ಸೈಡಿನಿಂದ ಕೈಯನ್ನೇ ನೋಡುತ್ತಾ 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 ಕೈ ತೆಗೆದು ಬಿಟ್ಟಾಗ ಹಬ್ಬ, ಈಗ ಗೊತ್ತ, ಈಗ ಬಂತು, ಈಗನೇ ಬೇಕು ನಮಗೆ, ಕೈ ಬರಬಾರದು. ಕೈ ತೆಗೆದು ಬಿಟ್ಟಾಗ ಆಕಾಶ ಬಂತು. ಏ, ಕೈ ತೆಗೆದು ಬಿಟ್ಟು, ಕೈ ತಂದು ಬಿಟ್ಟರೆ ಅಯ್ಯೋ ಆಕಾಶ ಹೋಗುತ್ತದೆ, ಕೈ ತಂದು ಬಿಟ್ಟರೆ ಆಕಾಶ ಹೋಗುತ್ತದೆ. ಅಂದರೆ ಕೈ ಬರುವಾಗ ಆಕಾಶವನ್ನು ತೆಗೆದು ಬಿಟ್ಟು ಕೈ ಬಂದು ಕೂತಿರ್ತದೆ. ಒಂದು ಈ ಕೈ ಇರುವ ಜಾಗದಲ್ಲಿ ಇನ್ನೊಂದು ಕೈ ಇಡಬೇಕಂದ್ರೆ ಇರೋಕ್ಕಾಗಲ್ಲ. ಕೈ ಇದರ ಮೇಲೆ ಇರಬಹುದು, ಕೆಳಗೆ ಇರಬಹುದು, ಕೈ ಜಾಗದಲ್ಲೇ ಇನ್ನೊಂದು ಕೈ ಇಡೋಕ್ಕಾಗಲ್ಲ. ಇನ್ನೊಂದು ಕೈ ಇಡಬೇಕಂದ್ರೆ ಕೈಯನ್ನು ತೆಗೆದಬೇಕು, ಆವಾಗಲೇ ಇಡಕ್ಕಾಗ್ತದೆ. ಇದು ಉದಾಹರಣೆ. ಹಾಗೆ ಆಕಾಶದಲ್ಲಿ ಕೈ ತರಬೇಕಂದ್ರೆ ಆಕಾಶವನ್ನು ತೆಗೆದು ಬಿಟ್ಟು ಕೈ ಹಾಕಬೇಕಾ? ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಕೈಯಲ್ಲಿ ಕೈ ಇರುವ ಜಾಗದಲ್ಲಿ ಇನ್ನೊಂದು ಕೈ ಬರಬೇಕಂದ್ರೆ ಕೈಯನ್ನು ತೆಗೆಯಬೇಕಾಗ್ತದೆ, ತೆಗಿಬೇಕೇ ಆಗ್ತದೆ. ಏಕೆ, ಅದೇ ಜಾಗದಲ್ಲಿ ಇನ್ನೊಂದು ಕೈ ಇರೋಕ್ಕಾಗಲ್ಲ.
ಅದನ್ನು ಇದನ್ನು ಏನು ಹೇಳ್ತಾರೆ ರಿಪ್ಲೇಸಿಂಗ್, ರಿಪ್ಲೇಸ್ ಅಂದರೆ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಗು. ಹಾಗೆ ಆಕಾಶವನ್ನು ತೆಗೆಯಬೇಕಂದ್ರೆ, ಆಕಾಶದಲ್ಲಿ ಕೈ ಬರಬೇಕಂದ್ರೆ ಆಕಾಶವನ್ನು ತೆಗೆದುಬಿಟ್ಟು ಕೈ ತರಬೇಕಾ? ಬೇಕಾಗಿಲ್ಲ. ಹಾಗೆ ಸುಷುಪ್ತಿಯಲ್ಲಿ ಎಚ್ಚರ ಬರಬೇಕಂದ್ರೆ ಸುಷುಪ್ತಿಯನ್ನು ತೆಗೆದುಬಿಟ್ಟು ಎಚ್ಚರ ಬರಬೇಕಾ? ಎಚ್ಚರ ಬಂದರೆ ಸುಷುಪ್ತಿ ಹೊರಟೋಯ್ತಾ? ಸುಷುಪ್ತಿ ಎಂಬುದು ಆಕಾಶ. ಆಕಾಶ ಅಂದರೆ ನಿರಾಕಾರ. ನಿರಾಕಾರದಲ್ಲಿ ಒಂದು ಆಕಾರ ತಂದರೆ ಸುಷುಪ್ತಿ ಹೊರಟೋಗ್ತದೆ. ಅಂದರೆ ಏನು, ಒಂದು ಕೈಯ ಏನದು, ಆ ಕೈ ಬಿಟ್ಟರೆ, ಈ ಕೈ ತೆಗೆದುಬಿಟ್ಟರೆ ಇನ್ನೊಂದು ಕೈ ಬರೋಕ್ಕಾಗ್ತದೆ. ಹಾಗೆಯೇ ಸುಷುಪ್ತಿಯನ್ನು ತೆಗೆದುಬಿಟ್ಟು ಎಚ್ಚರ ಬರುತ್ತಾ ಇಲ್ಲ, ಎಚ್ಚರ ಬಂದರೆ ಸುಷುಪ್ತಿ ಹೊರಟೋಗಲಿಲ್ಲ. ಸುಷುಪ್ತಿ ತಾನು ತಾನು ಸ್ವತಂತ್ರವಾಗಿದೆ. ಸುಷುಪ್ತಿಯಲ್ಲೇ ಎಚ್ಚರ ಕಲ್ಪಿಸ್ತಾ ಇದ್ದೀವಿ. ಚಿನ್ನದಿಂದ ಆವರಣ ತಯಾರು ಮಾಡಿದರೆ ಚಿನ್ನ ಹೊರಟೋಗ್ತದೆ. ಚಿನ್ನದಲ್ಲಿ ಆಭರಣ ತಯಾರು ಮಾಡಿದ್ದರೆ ಚಿನ್ನ ತೆಗೆದುಬಿಡು ಆಭರಣ ಇಡೋಣ, ಆಭರಣ ತಯಾರು ಮಾಡೋಣ ಅಂದರೆ ಚಿನ್ನ ತೆಗೆದುಬಿಡು ಆಭರಣ ತಯಾರಾಗ್ತದೆ? ಆಭರಣ ಇರಬೇಕು ಚಿನ್ನ ತೆಗಿಬೇಕಾ? ಚಿನ್ನ ತೆಗೆದುಬಿಟ್ರೆ ಆಭರಣ ಇರಲ್ಲ. ಹಾಗೆ ಸುಷುಪ್ತಿ ಎಂಬುದು ಎಚ್ಚರದ ಅಭಾವ ಅಲ್ಲ. ಎಚ್ಚರದ ಅಭಾವ ಅಂದರೆ ಏನಾಗುತ್ತದೆ? ಎಚ್ಚರ ತೆಗೆದುಬಿಟ್ಟರೆ ಕೈ ತೆಗೆದುಬಿಟ್ಟರೆ ಆಕಾಶ ಬರುತ್ತದೆ ಎಂದು ಹೇಳಬೇಕಾಗ್ತದೆ. ಕೈ ತೆಗೆದುಬಿಟ್ಟರೆ ಆಕಾಶ ಬರಲ್ಲ. ಕೈ ಇದ್ದರೂ ಹೋದರೂ ಅದು ಸ್ವತಂತ್ರ. ಹಾಗೆ ಎಚ್ಚರ ದೃಷ್ಟಿಯ ನೋಡಿಕೊಂಡು ಎಚ್ಚರ ಇಲ್ಲ ಎಂದು ಹೇಳ್ತಾ ಇದೆ. ಎಚ್ಚರ ಇಲ್ಲ ಎಂಬ ಯೋಚನೆ ಸುಷುಪ್ತಿಕ್ಕಿಲ್ಲ. ನೋಡಿ ಇಲ್ಲಿ, ಈ ಕೈ ತೆಗೆದುಬಿಟ್ಟಾಗ ಆಕಾಶ ಬಂದರೆ ಇದೇನಪ್ಪ ಅಂದರೆ ಇದು ಕೈ ಇಲ್ಲದು, ಕೈ ಇಲ್ಲದ್ದು. ಇದು ಏನು ಅಂದರೆ ಆಕಾಶ ಎಂದು ಹೇಳ್ತೀರಾ ಅಥವಾ ಕೈ ಇಲ್ಲದ್ದು, ಕೈ ಇಲ್ಲದ್ದು ಎಂದು ಹೇಳ್ತೀರಾ? ಕೈ ಇಲ್ಲದ್ದು ಎಂದು ಹೇಳಲ್ಲ. ಕೈ ಇರಲಿ ಬಿಡಲಿ ಸಂಬಂಧವಿಲ್ಲ, ನಾನು ನಾನು ಬಿಡಿಯಾಗಿದ್ದೀನಿ ಅಲ್ಲವೇ? ಕೆಲವರು ಜನರು ಬೇಜಾರು ಮಾಡ್ಕೊಳ್ತಾರೆ. ಏನೆಂದು ಬೇಜಾರು? ಕೆಲವರು ಇವನ ಮಗ ಅಂತ ತೇಲ್ಬಿಟ್ರೆ ಯಾರೊಬ್ಬರು ಪ್ರಸಿದ್ಧ ವ್ಯಕ್ತಿ ಇದ್ದರೆ, ಓ ಅವನ ಮಗ, ಇಂದಿರಾ ಗಾಂಧಿ ಮಗ ಅಂತ ಏನೋ ಹೇಳ್ಕೊಡ್ತಾರೆ. ಇವರಿಗೆ ಕೆಲವರಿಗೆ ಬೇಜಾರು ಆಗ್ತದೆ. ಏನು, ನೀವು ಅವರ ಮೂಲಕನೇ ಹೇಳ್ತಾ ಇದ್ದೀರೇನು? ನಾನು ನನಗೆ ಇಲ್ಲವಾ ಅಂದರೆ ಇನ್ನೊಬ್ಬರ ಮೂಲಕ, ಅವರ ತಮ್ಮ, ಅವರಪ್ಪ, ಅವರಪ್ಪ ಇವನು ಪ್ರಸಿದ್ಧವಾದರೆ ಅವರ ಮೂಲಕ ಅವರಪ್ಪ ಎಂದು ಗೊತ್ತಾಗ, ಅವರ ಮೂಲಕ. ಹಾಗೆ ಸುಷುಪ್ತಿಯನ್ನು ಎಚ್ಚರ ಮೂಲಕವೇ ತಿಳಿಯಬೇಕಾ? ಎಚ್ಚರ ಇಲ್ಲದ ಸ್ಥಾನ, ಎಚ್ಚರ ಇಲ್ಲದ್ದು, ಎಚ್ಚರ ಇಲ್ಲದ್ದು ಎಂದು ಹೇಳಬೇಕಾ? ಇವನು ಯಾರು ಅಂದರೆ ಪರಿಚಯ ಏನು ಮಾಡಬೇಕು? ಇವನು ಸಜ್ಜನರು ಎಂದು ಹೇಳ್ತೀರಾ? ಇವನು ಕಳ್ಳ ಅಲ್ಲ, ಇವನು ಮೋಸಗಾರ ಅಲ್ಲ. ಯಾರೇ ಪರಿಚಯವಾಗಲು ಬಂದೆ, ಏ ಇವನು ಕಳ್ಳತನ ಮಾಡಲಿಲ್ಲ, ಯಾರಾದರೂ ಪರಿಚಯ ಮಾಡ್ತಾರ, ಇವರು ಮೋಸ ಮಾಡಲಿಲ್ಲ, ಇವರು ರೇಪ್ ಮಾಡಲಿಲ್ಲ, ಯಾರನ್ನು ಸಾಯಿಸಲಿಲ್ಲ, ಹತ್ಯೆ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ, ಹೀಗೆ ಪರಿಚಯ ಮಾಡ್ತಾರ ಯಾರಾದರೂ? ಹಾಗೆ ಅಂದರೆ ಇನ್ನೊಂದಿನ ದೃಷ್ಟಿಯ ಇದನ್ನು ಹೇಳ್ತೀರಾ? ಸುಷುಪ್ತಿಯನ್ನು ಎಚ್ಚರವಿಲ್ಲ ಎಂದು ಹೇಳ್ತೀರಾ? ಅಲ್ಲಿ ಎಚ್ಚರವಿಲ್ಲ ಎಂದು ಯೋಚನವಿತ್ತ? ಯಾವುದೋ ಇಲ್ಲ ಎಂದು ಯೋಚನವಿತ್ತ? ತಾನು ತಾನು ಸುಷುಪ್ತಿ ಸ್ವತಂತ್ರವ? ಇಷ್ಟೆಲ್ಲ ಏಕೆ ಹೇಳ್ತಾ ಇದ್ದೀನಂದ್ರೆ ಇದರಿಂದ ನಿಮಗೆ ಸ್ಪಷ್ಟವಾಗಿರಬಹುದು, ಸುಷುಪ್ತಿ ಎಂಬುದು ತಾನು ತಾನು ಸ್ವತಂತ್ರ, ಎಚ್ಚರದಿಲ್ಲದಿರುವಾಗ ತಾತ್ಕಾಲಿಕ ಸ್ಥಿತಿ ಅಲ್ಲ. ಎಚ್ಚರವೂ ಇದೆ, ಎಚ್ಚರದಿಲ್ಲದಿರುವಿಕೆ ಎಂದು ಒಂದು ತಾತ್ಕಾಲಿಕ ಸ್ಥಿತಿ ಅಲ್ಲ. ಎಚ್ಚರವಿರಲಿ ಬಿಡಲಿ ತಾನು ತಾನು ಸ್ವತಂತ್ರವಾಗಿದೆ. ಸುಷುಪ್ತಿ ತಾನೇ ಅರಿವು ಸಾಕ್ಷಿ ಅಲ್ಲವೇ? ಚಿನ್ನ ಅಂದರೆ ಯಾವುದು? ಆಭರಣವಿಲ್ಲದಿರುವಿಕೆ ಚಿನ್ನ ಎಂದು ಹೇಳ್ತಾರೆ. ಆಭರಣವಿಲ್ಲದಿರುವಿಕೆ ಚಿನ್ನ, ಹಾಗೆ ಯಾರಾದರೂ ಹೇಳ್ತಾರೆ? ಚಿನ್ನ ಎಂಬುದೇ ಸ್ವತಂತ್ರಪ್ಪ, ಆಭರಣಕ್ಕೆ ಸಂಬಂಧವಿಲ್ಲ. ಚಿನ್ನದಿಂದ ಚಿನ್ನವನ್ನು ಇಟ್ಕೊಂಡೇ ಆಭರಣ ತೋರ್ತದೆ. ನೀವು ಆಭರಣ ಹೆಸರಿನಿಂದ ಚಿನ್ನವನ್ನು ಹೇಳಬೇಡಿ. ಚಿನ್ನ ಆಭರಣ ಮೂಲಕ ಚಿನ್ನದ ಪರಿಚಯ ಮಾಡ್ತಾರ? ಚಿಕ್ಕ ಮಕ್ಕಳೇನು ಹೇಳ್ತಾರೆ, ಹಿರಿಯರಾದರೆ ಹಳ್ಳಿ ಜನರೇನು ಹೇಳ್ತಾರೆ, ಚಿಕ್ಕ ಮಗುವನ್ನು ನೋಡಿದ್ರೆ ಅವರು ಯಾರು ಅಂದರೆ ಅವನ ಮಗ ಎಂದು ಹೇಳ್ತಾರೆ. ಚಿಕ್ಕ ಮಕ್ಕಳು ಆಟ ಆಡ್ತಾ ಏನು ಮಾಡ್ತಾರೆ, ಇವನ ಅಪ್ಪ ಎಂದು ಹೇಳ್ತಾರೆ. ಅಂದರೆ ಚಿಕ್ಕ ಮಗುವಿನಿಂದ ಅವರ ಅಪ್ಪ ಹೆಸರಾಗುತ್ತದೆ ಅಲ್ಲ. ಅಂದರೆ ಅವರವರಿಗೂ ಹಂತ ನೋಡ್ಬೇಕು. ಹಾಗೆ ಎಚ್ಚರದಿಂದ ನೋಡಿ, ಎಚ್ಚರದಿಲ್ಲದಿರುವುದು ಸುಷುಪ್ತಿ, ಸುಷುಪ್ತಿಯಲ್ಲಿ ಎಚ್ಚರ ಇಲ್ಲ. ಸುಷುಪ್ತಿಯಲ್ಲಿ ಎಚ್ಚರ ಇಲ್ಲ, ಏನಿಲ್ಲ, ನನಗೇನು ಗೊತ್ತಿಲ್ಲ ಅಂದರೆ ಯಾವುದೋ ಪ್ರಪಂಚ ಗೊತ್ತಾಗ್ತಾ ಇದೆ, ಇಂಥದ್ದು ಇಲ್ಲ ಎನ್ನುವುದು ಎಚ್ಚರ ದೃಷ್ಟಿ ಹೇಳಿಕೊಂಡಿದ್ದೆ ಹೊರತು ಸುಷುಪ್ತಿ ತಾನು ತಾನು ಎಚ್ಚರ, ಎಚ್ಚರ ಯೋಚನೆ ಇಲ್ಲ, ಎಚ್ಚರ ಇಲ್ಲ, ಎಚ್ಚರ ಎಚ್ಚರ ಯೋಚನೆ ಎರಡೂ ಇಲ್ಲ.
ಅರಿವೇ ಅರಿವು, ಅದಕ್ಕಾಗಿ ಪ್ರಾಜ್ಞ. ಇವರೇನು ಹೇಳಿದ್ದಾರೆ ಅಂದರೆ ಸುಷುಪ್ತಿಯನ್ನು ಎಚ್ಚರ ಗೊತ್ತಿಲ್ಲದ ಸ್ಥಿತಿ ಅಜ್ಞಾನ ಎಂದು ಹೇಳಿಬಿಟ್ಟರು. ಇನ್ನೊಂದು ಹೇಳಬೇಕು, ಸುಷುಪ್ತಿಯಲ್ಲಿ ಅಜ್ಞಾನ ಏಕೆ ಇಲ್ಲ, ಅದೊಂದು ಮಾತಿದೆ, ಅದು ನಾಳೆ ಹೇಳೋಣ, ಇವತ್ತು ಟೈಮ್ ಆಯಿತು. ಸುಷುಪ್ತಿಯನ್ನು ಪ್ರಾಜ್ಞ ಅಂದರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಪ್ರಜ್ಞಪ್ತಿಶ್ಚೈತನ್ಯ ಮಾತ್ರಂ ಅಸೈವ ಅಸಾಧಾರಣಂ ರೂಪಮಿತಿ ಪ್ರಾಜ್ಞ. ಇದು ಭಾಷಕಾರರ ವಚನವೇ, ಇದು ಭಾಷಕಾರರ ವಾಕ್ಯ. ಪ್ರಜ್ಞಪ್ತಿ, ಪ್ರಾಜ್ಞ ಅಂದರೆ ಪ್ರಜ್ಞಪ್ತಿ, ಪ್ರಜ್ಞಪ್ತಿ ಅಂದರೆ ಚೈತನ್ಯ ಮಾತ್ರ. ಸುಷುಪ್ತಿಯಲ್ಲಿ ಚೈತನ್ಯ ಮಾತ್ರವಿದೆ. ಚೈತನ್ಯ ಮಾತ್ರವಿದ್ದರೆ ಅಜ್ಞಾನವಿಲ್ಲವಾ? ಇಲ್ಲ. ಅಜ್ಞಾನವಿಲ್ಲದಿದ್ದರೆ ಮತ್ತೆ ಎಚ್ಚರಕ್ಕೆ ಬರುವುದು ಹೇಗೆ ಎಂದು ಪ್ರಶ್ನೆ ಬರುತ್ತದೆ. ಸುಷುಪ್ತಿಯಲ್ಲಿ ಅಜ್ಞಾನ ಏನೂ ಇಲ್ಲವಾ, ಕೇವಲ ಚೈತನ್ಯವಾ, ಹೇಗೆ? ಇದು ಒಂದು ದೊಡ್ಡ ಪ್ರಶ್ನೆ. ಇದು ಹೇಳಿ ನಾವು ಡಿಸ್ಕಸ್ ಮಾಡಿದ್ದೀವ ಹಿಂದೆ? ಮಾಡಲಿಲ್ಲ ಅನಿಸುತ್ತೆ, ಮಾಡಲಿಲ್ಲ. ಆಯಿತು, ಐ ಥಿಂಕ್ ಮೊದಲು ಮಾಡಲಿಲ್ಲ, ಈಗ ಹೇಳೋಣ. ಸುಷುಪ್ತಿ ಎನ್ನುವುದು ಕೇವಲ ಚೈತನ್ಯ, ಅದರಲ್ಲಿ ಅಜ್ಞಾನ ಏನೂ ಇಲ್ಲ. ಈ ಪಾಯಿಂಟನ್ನು ಹೇಳಬೇಕು. ಇವತ್ತು ಹೇಳಿದ ಅಂಶವೇನು? ಸುಷುಪ್ತಿ ಎಂಬುದು ತಾನು ತಾನು ಸ್ವತಂತ್ರ, ಎಚ್ಚರದ ಇಲ್ಲದಿರುವಾಗ ಬಂದಿರುವ ತಾತ್ಕಾಲಿಕ ಸ್ಥಿತಿಯಲ್ಲ. ನಿಜವಾಗಿ ನೋಡಿದರೆ ಎಚ್ಚರವೇ ಸುಷುಪ್ತಿಯಲ್ಲಿ ಕಲ್ಪಿತ. ಆಕಾಶದಲ್ಲಿ ಕೈ ಬಂದ ಹಾಗೆ, ಆಕಾಶದಲ್ಲಿ ಚಿನ್ನದಲ್ಲಿ ಆಭರಣ ಬಂದರೆ ಆಭರಣ ಬರುವಕ್ಕೆ ಮುಂಚೆ ಚಿನ್ನ ಇರಲಿಲ್ಲವ? ಚಿನ್ನ ಇತ್ತು, ಚಿನ್ನದಲ್ಲಿ ಆಭರಣ ತೋರ್ಕೊಂಡಿತ್ತು. ಆಭರಣ ಹೋದರೂ ಚಿನ್ನ ತಾನೇ ಇರುತ್ತದೆ ಅಲ್ಲ? ಆಭರಣ ಹೋದಾಗಲೇ ಚಿನ್ನ ಬಂತು ಎಂದು ಹೇಳೋಕ್ಕಾಗಲ್ಲ. ಆಭರಣ ಆಕಾರ ತೆಗೆದುಬಿಟ್ಟಾಗ ಈಗ ಚಿನ್ನ ಹುಟ್ಟಿತು ಎಂದು ಹೇಳೋದು, ಚಿನ್ನ ತಾನೇ ತಾನಿದೆ. ಹಾಗೆ ಸುಷುಪ್ತಿ ತಾನು ತಾನು ಸ್ವತಂತ್ರ, ಇದು ಗೊತ್ತಾಯಿತು. ಈಗ ಅದರಲ್ಲಿ ಅಜ್ಞಾನವಿಲ್ಲ. ಇದು ಒಂದೊಂದು ಒಂದೊಂದು ಮನನ ಆಗಬೇಕು. ಕೆಲವರು ಮನನ ಮಾಡಲ್ಲ ಎಂದು ನನ್ನ ಕ್ಲಾಸ್ನಲ್ಲಿ ನಾನೇ ಮಾಡಿಬಿಡ್ತೀನಿ ಅವ್ರ ಮನನ ಮಾಡ್ತಾ ಇಲ್ಲ, ಏನು ಮಾಡಲಿ ನಾನೇ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ತತ್ಸತ್.